ಹಸ್ನೇತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಕೆಲವು ದಿವಸಗಳ ಹಿಂದೆ ಒಂದು ವಿಡಿಯೋ ಮಾಡಿದೆ ಪುಂಗಿಸಿಕೊಳ್ಳೋರು ಇರುವವರೆಗೂ ಪುಂಗೋರು ಇದ್ದೇ ಇರ್ತಾರೆ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋದಲ್ಲಿ ನಾನು ಮೇನ್ ಆಗಿ ನಮ್ಮ ಡ್ರೋನ್ ಪ್ರತಾಪ್ ಅವರು ಸಾರಿ ಪ್ರತಾಪ್ ಅವರು ಮತ್ತೆ ಚಕ್ರವರ್ತಿ ಸೂಲಿಬೆಲೆ ಅವರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಕೊಟ್ಟು ಮಾತಾಡಿದ್ದೆ ಬಿಟ್ರೆ ಜಾಸ್ತಿ ನಾನು ಮಾತಾಡಿರಲಿಲ್ಲ ಬಟ್ ಆದ್ರೆ ಆ ವಿಡಿಯೋ ಏನಾಗಿದೆ ಸ್ವಲ್ಪ ಟ್ರೆಂಡ್ ಆಗಿತ್ತು ಮೀನ್ಸ್ ನನ್ನ ಚಾನೆಲ್ ಹೋಲಿಸ್ಕೊಂಡ್ರೆ ಒಂದು 3-4 ಸಾವಿರ ಅದು ವ್ಯೂಸ್ ಆಗಿತ್ತು ಬಿಕಾಸ್ ನನ್ನ ಚಾನೆಲ್ ಅದೇ ಜಾಸ್ತಿನೇ ಓಕೆ ಬಟ್ ಆದರೆ ಆ ಚಾನಲ್ಲಿ ಸುಮಾರು ಕಮೆಂಟ್ಗಳು ಬರ್ತಾ ಇತ್ತು ಕೆಟ್ಟದಾಗಿ ಡಿಸ್ಲೈಕು ಲೈಕ್ಸ್ ಎಲ್ಲ ಬರ್ತಾ ಇತ್ತು ಬಟ್ ಆದರೆ ನಿನ್ನೆ ಒಂದು ನಾನು ಕಮೆಂಟ್ ನೋಡಿದೆ ಕಿರಣ್ ಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ ಏನು ಮಾಡಿದ್ದಾರೆ ಅದರಲ್ಲಿ ಕಮೆಂಟ್ ಮಾಡಿದ್ದಾರೆ ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ ಒಂದು ಲಿಂಕ್ ಹಾಕ್ಬಿಟ್ಟು ಅದಕ್ಕೊಂದು ಬರೆದಿದ್ದಾರೆ ತಮ್ಮ ಇದನ್ನು ನೋಡು ವಿತ್ ಪ್ರೂಫ್ ಅಂತ ಅಂದರೆ ಒಂದು ಯಾವುದೋ ಒಂದು ವಿಡಿಯೋ ಲಿಂಕ್ ಹಾಕ್ಬಿಟ್ಟು ಇದನ್ನು ನೋಡು ವಿತ್ ಪ್ರೂಫಲ್ಲಿ ಯಾರೋ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಒಂದು ಕಮೆಂಟ್ ಹಾಕ್ತಾರೆ ನಾನು ಆ ಕಮೆಂಟ್ ಏನು ಹಾಕಿದ್ದಾರೆ ಆ ಲಿಂಕ್ ಕಮೆಂಟಲ್ಲಿ ಹಾಕಿರೋ ಲಿಂಕ್ನ ಓಪನ್ ಮಾಡಿದ ತಕ್ಷಣ ಒಂದು ಯೂಟ್ಯೂಬ್ ವಿಡಿಯೋ ಓಪನ್ ಆಗುತ್ತೆ ಏನಂದರೆ ಚಕ್ರವರ್ತಿ ಸೂಲಿಬೆಲೆ ಫ್ಯಾಕ್ಟ್ ಚೆಕ್ ಅಂತ ಹೇಳ್ಬಿಟ್ಟು ಒಬ್ಬರು ವಿಡಿಯೋ ಮಾಡಿದ್ದಾರೆ ಯಾರಪ್ಪ ಅಂತಂದರೆ ಅವರು ಶ್ರೀಕಾಂತ್ ರಮೇಶ್ ಅನ್ನೋರೊಬ್ಬರು ಏನು ಮಾಡಿದ್ದಾರೆ ಫ್ಯಾಕ್ಟ್ ಚೆಕ್ ಮಾಡಿಬಿಟ್ಟು ಅವ್ರು ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಂಗೆ ಪುಂಗ್ಲಿ ಅಂತ ಒಂದು ಹ್ಯಾಶ್ಟ್ಯಾಗ್ ಇಟ್ಕೊಂಡು ಅಥವಾ ಒಂದು ಏನು ಇಟ್ಕೊಂಡು ಏನು ಮಾಡ್ತಿದ್ದಾರೆ ಟ್ರೋಲ್ ಅಂತ ಅವರು ಹೇಳ್ತಿರೋದು ಟ್ರೋಲ್ ಅಂತ ಹೇಳ್ತಿದ್ದಾರೆ ಅದನ್ನ ಇಟ್ಕೊಂಡು ಅವ್ರನ್ನ ಫ್ಯಾಕ್ಟ್ ಚೆಕ್ ಮಾಡಿಬಿಟ್ಟು ಕೆಲವೊಂದನ್ನು ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನನ ಮಾಡಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಉತ್ತರಕ್ಕೆ 100% ಕೊಟ್ಟಿಲ್ಲ ಓಕೆ ಆ ವಿಡಿಯೋ ನಾನು ನೋಡಿದೆ 20 ನಿಮಿಷ ಹತ್ತತ್ರ ಇದೆ ವಿಡಿಯೋ ಅದರಲ್ಲೊಂದು ಒಂದು 9-10 ವಿಡಿಯೋಸ್ನ ಇಟ್ಕೊಂಡು ಅವರು ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಸೊ ಈಗ ಆ ವಿಡಿಯೋಗೆ ನಾನು ಉತ್ತರ ಕೊಡಬೇಕು ಅಂತ ಈಗ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಸ್ವಲ್ಪ ಉದ್ದ ಅನಿಸುತ್ತೆ ಪಾರ್ಟ್ 2 ಅಥವಾ 2-2 ಪಾರ್ಟ್ ಮಾಡಿ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಒಂದೇ ಪಾರ್ಟಲ್ಲಿ ಬಿಟ್ಟರು ಕೂಡ ಕೆಳಗಡೆ ನನಗೆ ಟೈಮ್ ಸ್ಟ್ಯಾಂಪ್ ಹಾಕಿರ್ತೀನಿ ಬೇಕಾದ್ರೆ ನಿಮ್ಗೆ ಯಾವ್ಯಾವ ವಿಷಯದ ಬಗ್ಗೆ ಕ್ಲಾರಿಫಿಕೇಶನ್ ಬೇಕು ಅದನ್ನು ಬೇಕಂದರೆ ಹೋಗಿ ನೋಡ್ಕೊಬೋದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ ಟೈಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ವಿಷಯದ ಬಗ್ಗೆ ಬೇಕು ಅದ್ರ ಬಗ್ಗೆ ಸಿಗುತ್ತೆ ಇಲ್ಲೋ ಈಗ ವಿಡಿಯೋನ ಶುರು ಮಾಡೋಣ ಆ ಶ್ರೀಕಾಂತ್ ರಮೇಶ್ ಅನ್ನೋ ಒಬ್ಬರು ಏನು ಮಾಡಿದ್ದಾರೆ ವಿಡಿಯೋ ಫ್ಯಾಕ್ಟ್ ಚೆಕ್ ಮಾಡಿಬಿಟ್ಟು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು ಓಕೆ ಇದರಲ್ಲಿ ಇನ್ನೊಂದು ಏನು ಮೇನ್ ಪ್ರಾಬ್ಲಮ್ ಅಂತಂದರೆ ನಾನು ಚಕ್ರವರ್ತಿ ಸೂಲಿಬೆಲೆ ವಿರುದ್ಧವಾಗಿ ಅಥವಾ ವಿರುದ್ಧವಾಗಿ ಅನ್ನೋ ರೀತಿಯಲ್ಲಿ ಏನಾದರೂ ನಾನು ಮಾತಾಡಿದ್ರೆ ಇಲ್ಲ ಇವನು ಕಾಂಗ್ರೆಸ್ ಅವನು BJP ಹೇಟರು ಅಂತ ಒಂದು ಮಾತಿದೆ ಓಕೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನನ್ನ ಬಗ್ಗೆ ನಾನು ಯಾವ ಪಕ್ಷಕ್ಕೂ ಸಂಬಂಧ ಇಲ್ಲ ನಾನೊಬ್ಬ ಮಾಮೂಲಿ ಮನುಷ್ಯ ಪ್ರಜೆ ಭಾರತದ ಪ್ರಜೆ ನಾನೇನು ಅಷ್ಟೆಲ್ಲ ಓದಿಲ್ಲ ಆ ಶ್ರೀಕಾಂತ್ ರಮೇಶ್ ಅನ್ನೋ ಒಬ್ಬ ವ್ಯಕ್ತಿ ಯಾರು ಫ್ಯಾಕ್ಟ್ ಚೆಕ್ ಮಾಡಿಬಿಟ್ಟು ಹೇಳಿದ್ದಾರೆ ಅವ್ರು ಏನೋ ಲಾಯರು ಅಥವಾ ಲಾ ಸ್ಟೂಡೆಂಟೋ ಲಾ ಓದಿದ್ದೀನಿ ಅಂತ ಹೇಳಿದ್ದಾರೆ ನಾನು ಅಷ್ಟು ಕೂಡ ಓದಿಲ್ಲ 10th ಮುಗಿಸ್ಕೊಂಡು ITI ಮುಗಿಸ್ಕೊಂಡು ಒಂದು ಚಿಕ್ಕದಾದ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ 1000 ಲೆಕ್ಕದಲ್ಲಿ ಬರುವಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ ಸಾಮಾನ್ಯ ಪ್ರಜೆ ನಿಮ್ಗೆ ಗೊತ್ತಾಗಿರುತ್ತೆ 10th ಮಾಡಿ ITI ಮಾಡಿದ್ಮೇಲೆ ಈ ಹಿಸ್ಟ್ರಿ ಬಗ್ಗೆ ಆಗಿರ್ಬೋದು ಈ ಪಾಲಿಟಿಕ್ಸ್ ಬಗ್ಗೆ ಆಗಿರೋದು ನಮಗೇನು ಸಂಬಂಧನೇ ಇರಲ್ಲ ಅದರಲ್ಲಿ ಸೊ ಅದಕ್ಕೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದೇನು ಒಬ್ಬ ಪ್ರಜೆಯಾಗಿ ಏನೇನು ಹೇಳಿದ್ದಾರೆ ಅದನ್ನು ಆಗಿದೆಯಾ ಅದರಲ್ಲಿ ಎಷ್ಟು ಸುಳ್ಳಿದೆ ಅದನ್ನು ತಿಳ್ಕೊಳ್ಳೋಂಥ ಕೆಪಾಸಿಟಿ ನನಗಿದೆ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗಲ್ಲ ಆ ವಿಡಿಯೋದಲ್ಲಿ ಏನೇನು ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣ ಬನ್ನಿ ಮೊದಲನೇದಾಗಿ ಫಸ್ಟ್ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ ಹೇಳಿದ್ದಾರೆ ಅದಾದಮೇಲೆ ಈ ವ್ಯಕ್ತಿ ರಮೇಶ್ ಶ್ರೀಕಾಂತ್ ಅನ್ನೋ ವ್ಯಕ್ತಿ ಅದಕ್ಕೆ ಫ್ಯಾಕ್ಟ್ ಚೆಕ್ ಮಾಡಿಬಿಟ್ಟು ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಶ್ರೀಕಾಂತ್ ರಮೇಶ್ ಅನ್ನೋ ವ್ಯಕ್ತಿಯ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳ್ತಾರೆ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಬರೀ ಸುಳ್ಳುಗಳನ್ನೇ ಹೇಳ್ತಾರೆ ಅವರ ಭಾಷೆಗಳಲ್ಲಿ ಬರೀ ಸುಳ್ಳೇ ಇರುತ್ತೆ ಅಂತ ಜನಗಳು ಏನಂತ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸರ್ ಜನಗಳೇನು ಹೇಳ್ತಿರೋದು ಬರೀ ಸುಳ್ಳುಗಳನ್ನೇ ಹೇಳ್ತಾರೆ ಅಂತ ಹೇಳ್ತಾ ಇಲ್ಲ ಅವರು ಸುಳ್ಳುಗಳನ್ನೂ ಹೇಳ್ತಾರೆ ಅನ್ನೋದೊಂದು ಮಾತಿದೆ ಅಷ್ಟೇನೆ ಬರೀ ಸುಳ್ಳುಗಳನ್ನೇ ಹೇಳ್ತಾರೆ ಅಂತ ಯಾರು ಹೇಳಿಲ್ಲ ಸೂಲಿಬೆಲೆ ಚಕ್ರವರ್ತಿ ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ ಗುಜರಾತ್ ನಲ್ಲಿ ನನ್ನ ಅಕ್ಕ ಇರ್ತಾಳೆ ನನ್ನ ಕಸಿನ್ ಇರ್ತಾಳೆ ನಾನು ಕೆಲವು ಬಾರಿ ಅಹಮದಾಬಾದ್ಗೆ ಹೋಗಿದ್ದ ಕೇಳಿದೆ ಅವಳಿಗೆ ಗುಜರಾತ್ ನಲ್ಲಿ ಎಷ್ಟೊತ್ತು ಪವರ್ ಕಟ್ ಆಗುತ್ತೆ ಅವಳನ್ನ ಉಲ್ಟ ಏನ್ ಪ್ರಶ್ನೆ ಕೇಳಿದ್ ಗೊತ್ತಾ ಚಕ್ರವರ್ತಿ ಪವರ್ ಕಟ್ ಅಂದ್ರೆ ಏನು ನಾನಂದ್ರೆ ಪವರ್ ಕಟ್ ಅಂದ್ರೆ ಕರೆಂಟ್ ಹೋಗೋದು ಅಂತ ಅರ್ಥ ಎಷ್ಟೊತ್ತು ಕರೆಂಟ್ ಹೋಗುತ್ತೆ ಅಂತ ಅವಳು ಏನಂದ್ ಗೊತ್ತಾ 10 ವರ್ಷದಿಂದ ಗುಜರಾತ್ ನಲ್ಲಿ ಕರೆಂಟ್ ಕಣ್ ಮುಚ್ಚಿರೋದನ್ನ ನೋಡಲೇ ಇಲ್ಲ ಇನ್ ಪವರ್ ಕಟ್ ಅಂದ್ರೆ ಹೆಂಗಪ್ಪ ಹೇಳಿ ಅಂದ್ಬಿಟ್ಟು ಶಾಕ್ ಮೊದಲನೇ ವಿಡಿಯೋದಲ್ಲಿ ನೀವು ನೋಡಿರೋಂಗೆ ಗುಜರಾತಲ್ಲಿ ಏನು ಪವರ್ ಕಟ್ ಇಶ್ಯೂ ಇದೆ ಅದ್ರ ಬಗ್ಗೆ ಮಾತಾಡಿರೋ ಒಂದು ವಿಡಿಯೋ ಅದರಲ್ಲಿ ಅವ್ರ ಕಸಿನ್ ಸಿಸ್ಟರ್ ಹೇಳ್ತಾರಂತ ಕಸಿನ್ ಸಿಸ್ಟರ್ಗೆ ಇವ್ರು ಕೇಳ್ತಾರಂತೆ ಚಕ್ರವರ್ತಿ ಸೂಲಿಬೆಲೆ ಅವರು ಗುಜರಾತಲ್ಲಿ ಎಷ್ಟವರು ಪವರ್ ಕಟ್ ಆಗುತ್ತೆ ಅಂತ ಕೇಳ್ತಾರಂತೆ ಅವ್ರ ತಂಗಿಯವರು ಅವ್ರ ಸಿಸ್ಟರ್ ಕೇಳ್ತಾರಂತೆ ಚಕ್ರವರ್ತಿ ಸೂಲಿಬೆಲೆ ಪವರ್ ಕಟ್ ಅಂದರೆ ಏನು ಅಂತ ಅವ್ರು ಕೇಳ್ತಾರಂತೆ ಪವರ್ ಕಣ್ಣು ಮುಚ್ಚಿದ್ದೆ ನೋಡಿಲ್ವಂತೆ ಅವರು ಚಕ್ರವರ್ತಿ ಸೂಲಿಬೆಲೆ ಇದು ಹೇಳಿದ್ದಾರೆ ಇದಕ್ಕೆ ಫ್ಯಾಕ್ಟ್ ಚೆಕ್ ಅಂತ ಹೇಳ್ಬಿಟ್ಟು ಶ್ರೀಕಾಂತ್ ರಮೇಶ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಕೆಲವೊಂದು ವೆಬ್ಸೈಟ್ಗಳಲ್ಲಿದ್ದಂಥ ಒಂದು ಏನು ಪತ್ರಿಕೆ ವೆಬ್ಸೈಟ್ಗಳಲ್ಲಿ ಕಾರ ಅನ್ನೋ ವೆಬ್ಸೈಟ್ ಏನಿದೆ ಅದು ಕೆಳಗಡೆ ಕ್ವಶನ್ಸ್ ಕೇಳ್ತಾರೆ ಯಾರಾದರೂ ಒಬ್ಬರು ಅದಕ್ಕೆ ಕೆಲವರು ಆನ್ಸರ್ ಮಾಡ್ತಾ ಹೋಗ್ತಾರೆ ಹಾಗೆ ಅಲ್ಲಿ ಗುಜರಾತಲ್ಲಿ ಇರೋವಂಥವ್ರು ಕೆಲವರು ಆನ್ಸರ್ ಮಾಡಿದ್ದಾರೆ ಅದಕ್ಕೆ ಓಕೆ ಗುಜರಾತ್ ಇರೋರು ಮತ್ತು ಹೊರಗಡೆ ಇರೋರು ಕೂಡ ಅದರಲ್ಲಿ ಏನು ಆನ್ಸರ್ ಮಾಡಿದ್ದಾರೆ ಅಂದರೆ ಕರೆಕ್ಟು ಸತ್ಯ ಪವರ್ ಕಟ್ ಜಾಸ್ತಿ ಆಗಲ್ಲ ಗುಜರಾತಲ್ಲಿ ಪವರ್ ಕಟ್ ಯಾವಾಗ ಆಗುತ್ತಂದರೆ ಮೇಜರ್ ಫಾಲ್ಟ್ಸ್ ಏನಾದರೂ ಇದ್ದಾಗ ಇಲ್ಲ ಮೇಂಟೆನೆನ್ಸ್ ಆ್ಯಕ್ಟಿವಿಟಿ ಇದ್ದಾಗ ಏನಾದರೂ ಇದ್ದಾಗ ಪವರ್ ಕಟ್ಟು ಮ್ಯಾಕ್ಸಿಮಮ್ ಅಂದರೆ 30 ಮಿನಿಟ್ಸ್ ಮಾಡ್ತಾರೆ 30 ಮಿನಿಟ್ಸ್ಗಿಂತ ಮೇಲೆ ಮಾಡಲ್ಲ ಅಂತ ಹೇಳಿದ್ದಾರೆ
ಆದ್ರೆ ಚಕ್ರವರ್ತಿ ಸುಲಿಬೆಲ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಕಣ್ಣು ಮುಚ್ಚಿದ್ದೆ ನೋಡಿಲ್ಲ ನನ್ನ ಕರೆಂಟು ಅಂತ ಅವ್ರ ಸಿಸ್ಟರ್ ಹೇಳಿದ್ರು ಅಂತ ಚಕ್ರವರ್ತಿ ಸುಲಿಬೆಲ್ ಅವ್ರು ಹೇಳ್ತಾರೆ. ಸುಳ್ಳು ತಾನೇ ಇದು. ಚಿತ್ರಾನ್ನ ತಿಂದ್ರೆ ಚಿತ್ರಾನ್ನ ತಿಂದೆ ಅಂತ ಹೇಳ್ಬೇಕು, ಇಲ್ಲ ಪುಳಿಯೋಗರೆ ತಿಂದೆ ಅಂದ್ರೆ ಪುಳಿಯೋಗರೆ ತಿಂದೆ ಅಂತ ಹೇಳ್ಬೇಕು. ಇವ ಯಾವ್ದೋ ಒಂದು ಟ್ರೆಂಡಿಂಗ್ ಇದೆ ಅಂತ ಹೇಳ್ಕೊಂಡು ಅದನ್ನ ಹೇಳಿದ್ರೆ ಹೇಗೆ ಸ್ವಾಮಿ? ಹೇಳ್ಬೇಕಾಗಿತ್ತು ನೀವು ಗುಜರಾತ್ನಲ್ಲಿ ಕರೆಂಟ್ ಕಟ್ ಆಗಿರೋದು ಗೊತ್ತೇ ಇಲ್ಲ, ಕರೆಂಟ್ ಕಟ್ ಅಂದ್ರೆ ಗೊತ್ತೇ ಇಲ್ಲ ಅಂತ ಹೇಳಿದ್ರಿ. ಮಸಾಲೆ ತಾನೇ ಇದು. ಖಂಡಿತ ಸತ್ಯ ಇದೆ, ಗುಜರಾತ್ನಲ್ಲಿ ಬೇರೆ ಸ್ಟೇಟ್ಗೆ ಹೋಲಿಸ್ಕೊಂಡ್ರೆ ಕರೆಂಟ್ ಕಟ್ ಏನಿದೆ ಅಥವಾ ಲೋಡ್ ಶೆಡ್ಡಿಂಗ್ ಅಂತ ಏನು ಹೇಳ್ತೀವಿ ನಾವು ಅದು ತುಂಬ ಕಡಿಮೆ ಇದೆ. ಹಾಗೆ ಅದೇ ನೀವೇನು ಶ್ರೀಕಾಂತ್ ರಮೇಶ್ ಅವರೇ, ನೀವೇನು ಕೆಳಗಡೆ ನಿಮ್ಮ ಸೈಟ್ಗಳೇನು ತೋರಿಸಿದ್ರಾ, ಅದೇ ಸೈಟ್ಗಳಲ್ಲಿ ಖಾರ ಅಥವಾ ಇನ್ನು ಯಾವುದಾದ್ರು ಕೆಲವೊಂದು ಸೈಟ್ಗಳಲ್ಲಿ ತೋರಿಸಿದ್ರಲ್ವಾ, ಅದ್ರ ಕೆಳಗಡೆ ಹೋದರೆ ನೀವು ಕೇರಳದಲ್ಲಿ ಮತ್ತು ಮುಂಬೈಯಲ್ಲೂ ಕೂಡ ಕರೆಂಟ್ ಕಟ್ ಏನಿದೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಮಾತಾಡಲಿಲ್ಲ ಅವರು, ಓನ್ಲಿ ಗುಜರಾತ್ ಬಗ್ಗೆ ಮಾತ್ರ ಮಾತಾಡಿದ್ರು. ಓಕೆ ಓಕೆ, ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡೋಣ. ಹಾಸ್ಪಿಟಲ್ಗಳನ್ನು ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ, ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ತು ಯಾವ್ಯಾವ ಹಾಸ್ಪಿಟಲ್ನಲ್ಲಿ ಎಷ್ಟೆಷ್ಟು ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ಲರು. ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡಬಲ್ಲರು. ಇದು ನರೇಂದ್ರ ಮೋದಿಯ ಮ್ಯಾಜಿಕ್. ನರೇಂದ್ರ ಮೋದಿ ಅವರು ಎಲ್ಲಾ ಹಾಸ್ಪಿಟಲ್ಗಳ ಲಿಂಕ್ನ ತಗೊಂಡು ತಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡಿದಾರಂತೆ, ತಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡಿದಾರಂತೆ, ತಮ್ಮ ಲ್ಯಾಪ್ಟಾಪಿಗೆ. ಇದು ತಮ್ಮ ಲ್ಯಾಪ್ಟಾಪಿಗೆ ಮಾತ್ರ ಸೀಮಿತ ಆಗಿತ್ತಾ, ಬೇರೆ ಯಾರಾದರೂ ನೋಡ್ಬೋದಾ? ನನಗೆ ಗೊತ್ತಿರೋ ಹಾಗೆ ಅದನ್ನು ನರೇಂದ್ರ ಮೋದಿ ಅವರು ಬಿಟ್ಟು ಕೂಡ ಬೇರೆಯವರು ಕೂಡ ಅದನ್ನು ಲಾಗಿನ್ ಮಾಡಿಬಿಟ್ಟು ಅದನ್ನು ನೋಡ್ಬೋದು. ಬಟ್ ಆದರೆ ಚಕ್ರವರ್ತಿ ಸುಲಿಬೆಲೆ ಅವರು ಹೇಳಿರೋದು ಈ ಶ್ರೀಕಾ ಕನೆಕ್ಟ್ ಆ ಥರ ಒಂದು ವೆಬ್ಸೈಟ್ ಇದೆ, ಅದನ್ನು ಕೂಡ ಚೆಕ್ ಮಾಡ್ಬೋದು, ಎಲ್ಲೆಲ್ಲಿ ಏನೇನು ಟ್ರೀಟ್ಮೆಂಟ್ ಆಗಿದೆ ಅಂತ ಚೆಕ್ ಮಾಡ್ಬೋದು. ಬಟ್ ಆದರೆ ಚಕ್ರವರ್ತಿ ಸುಲಿಬೆಲೆ ಅವರು ಹೇಳಿರೋದು ಏನು ಅಂತಂದರೆ, ನರೇಂದ್ರ ಮೋದಿ ಅವರು ಎಲ್ಲ ಹಾಸ್ಪಿಟಲ್ಗಳ ಲಿಂಕ್ಗಳನ್ನು ತಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ. ತಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡ್ರೆ ಅನ್ನೋದು ಬೇರೆ ಆಗುತ್ತೆ, ಆ ಥರದೊಂದು ವೆಬ್ಸೈಟ್ ಇದೆ ಅನ್ನೋದು ಬೇರೆ ಆಗುತ್ತೆ. ಇದನ್ನು ಎಲ್ಲರೂ ನೋಡ್ಬೋದು ಎಲ್ಲರೂ ಅನ್ನೋದಕ್ಕಿಂತ ಯಾರ್ಯಾರು ಅದಕ್ಕೆ ಅಥಾರಿಟಿ ಇದೆ ಅವ್ರ ಪರ್ಮಿಷನ್ ಇದೆ ಅವ್ರು ಮಾತ್ರ ನೋಡ್ಬೋದು ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ. ತಮ್ಮ ಲ್ಯಾಪ್ಟಾಪ್ಗೆ ಅಂತಂದರೆ ನರೇಂದ್ರ ಮೋದಿ ಅವ್ರು ಬಿಟ್ಟು ಯಾರು ನೋಡೋಂಗೇ ಇಲ್ಲ ಆ ಸೈಟ್ನ, ಆ ಲಿಂಕ್ನ ಓಪನ್ ಮಾಡಿ ಅನ್ನೋ ರೀತಿನಲ್ಲಿ ಆಗುತ್ತೆ. ಇವಾಗ ಹೇಳಿ ನರೇಂದ್ರ ಮೋದಿ ಅವ್ರು ಮಾತ್ರ ಮಾಡಬೇಕಾಗಿತ್ತಾ ಅಥವಾ ಬೇರೆಯವರು ನೋಡ್ಬೋದು ಅದನ್ನ? ಬೇರೆಯವರು ನೋಡ್ಬೋದಾಗಿದ್ದರೆ ಅಷ್ಟನ್ನು ಒತ್ತಿ 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 ಹೇಳೋವಂಥ ಅವಶ್ಯಕತೆ ಏನಿತ್ತು? ಬಣ್ಣ ಬಡಿತಾ ಇದ್ದೀರಾ, ಮಸಾಲೆ ಹಾಕ್ತಾ ಇದ್ದೀರಾ, ಏನಾಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೀವೇ ಥಿಂಕ್ ಮಾಡಿ ಜನಗಳು ಥಿಂಕ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡೋಣ. ಆ ಥರ ಒಂದು ವೆಬ್ಸೈಟ್ ಇದೆ. ಓಕೆ, ಬಟ್ ಆದರೆ ಇದನ್ನು ಮಸಾಲೆ ಹಾಕ್ಬಿಟ್ಟು ಹೇಳಿದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡೋಣ. ಈ ಶೂಟ್ ಮಾಡ್ಲಿಕ್ಕೆ ಏನು ಡ್ರೋನ್ ಬರುತ್ತೆ ಅದು ಚಿಕ್ಕದ್ದು, ಈ ತರ ಸಣ್ಣ ವಿಮಾನದಂತ ಡ್ರೋನ್ಗಳು ಬರ್ತವೆ. ಈ 15 ಡ್ರೋನ್ಗಳನ್ನ ಭಾರತ ತರಿಸಿಕೊಂಡಿದೆ, ಅದರಲ್ಲಿ ಕೆಲವನ್ನ ಪಾಕಿಸ್ತಾನದ ಬಾರ್ಡರ್ಲ್ಲಿ, ಇನ್ನು ಕೆಲವನ್ನ ಚೀನಾ ಬಾರ್ಡರ್ಲ್ಲಿ ಇರ್ತಾ ಇದೆ. ಅದು ಹೆಂಗೆ ಅಂತಂದ್ರೆ, ಅದು ಡ್ರೋನ್ ಹೋಗುತ್ತೆ, ನಾವು ಹೇಳಿದ ಜಾಗದಲ್ಲಿ ಹೋಗಿ ತಾನೇ ಹೋಗಿ ಅಟ್ಯಾಕ್ ಮಾಡಿ ಅಲ್ಲೇ ಅದು ಮುಗಿದೋಗುತ್ತೆ ಕತೆ. ಆ ತರದ 15 ಡ್ರೋನ್ಗಳನ್ನು ತರಿಸಿಕೊಂಡಿದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಸೈನಿಕರು ಹೋಗಿ ಅಟ್ಯಾಕ್ ಮಾಡಬೇಕಾಗಿಲ್ಲ, ಭಾರತ ಡ್ರೋನ್ ಕಳಿಸುತ್ತೆ, ಇಂಥ ಜಾಗ ಗುದ್ದುಕೋ ಅಂದ್ರೆ ಗುದ್ದುಕೊಂಡು ಮುಗಿಯುತ್ತೆ. ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡಿದ್ರೆ ಅದರಲ್ಲಿ ಚಕ್ರವರ್ತಿ ಸುಲಿಬೆಲ್ ಅವರು ಹೇಳ್ತಾರೆ ಸೂಸೈಡ್ ಡ್ರೋನ್ ಬಗ್ಗೆ ಮಾತಾಡಿದ್ದಾರೆ. ಸೂಸೈಡ್ ಡ್ರೋನ್ಗಳೇನಿದೆ ಅದ್ರ ಬಗ್ಗೆ ಮಾತಾಡ್ತಾರೆ. ಅಂದರೆ ಸೂಸೈಡ್ ಡ್ರೋನ್ಗಳನ್ನು ಆದ್ರಲ್ಲಿ ಖರೀದಿ ಮಾಡಿದ್ದಾರೆ ಭಾರತ ದೇಶ. ಇನ್ನು ಮುಂದೆ ಸೈನಿಕರು ಹೋಗ್ಬಿಟ್ಟು ಅಟ್ಯಾಕ್ ಮಾಡುವಂಥ ಅವಶ್ಯಕತೆ ಇಲ್ಲ, ಡ್ರೋನೇ ಹೋಗುತ್ತೆ, ಡ್ರೋನೇ ಸಾಯಿಸಿದೆ, ಡ್ರೋನೇ ಅಲ್ಲೇ ಸತ್ತು ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ರಮೇಶನ್ನು ಈ ಶ್ರೀಕಾಂತ್ ರಮೇಶನ್ ಅವರ ವ್ಯಕ್ತಿ ಏನಿದ್ದಾರೆ ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಓಕೆ, ಅದೊಂದು ಸೈಟ್ಗಳನ್ನ ಇಟ್ಕೊಂಡು ಈ ಥರ ನೋಡಪ್ಪ ಹಿಂಗೆಲ್ಲ ಚಕ್ರವರ್ತಿ ಸುಲಿಬೆಲ್ ಅವರು ಹೇಳಿದ್ದು ನಿಜ, ಈ ಥರ ಇಲ್ಲೆಲ್ಲ ಪತ್ರಿಕೆಗಳಲ್ಲಿ ವರದಿಯಾಗಿದೆ ಅಂತ ಹೇಳ್ಬಿಟ್ಟು ಒಂದು ಯಾವುದೋ ಪತ್ರಿಕೆ ಅದು ಸ್ಟಾರ್ಟಿಂಗಲ್ಲೇ ತೋರಿಸ್ತಾರೆ. ದ ಜೆರುಸಲಂ ಪೋಸ್ಟ್ ಅಂತ ಒಂದು ಪತ್ರಿಕೆ ಏನು ವರದಿ ಮಾಡಿದೆ ಆ ಪತ್ರಿಕೆಯ ಒಂದು ಇದನ್ನು ಫೋಟೋನ ಅದರಲ್ಲಿ ತೋರಿಸಿದ್ದಾರೆ ವಿಡಿಯೋದಲ್ಲಿ. ಆ ಪತ್ರಿಕೆಯಲ್ಲಿ ಆಲ್ರೆಡಿ ಏನು ಹೇಳಿದಾರಪ್ಪ ಅಂದರೆ, ಇಂಡಿಯಾ ಟು ಬೈ 15 ಹಾರಾಬ್ ಸೂಸೈಡ್ ಡ್ರೋನ್ಸ್ ಫ್ರಮ್ ಇಸ್ರೇಲ್ ಅಂತ ತೋರಿಸಿದೆ. ಅವರೇ ತೋರಿಸಿರುವಂಥ ಈ ಪತ್ರಿಕೆಯ ಒಂದು ಫೋಟೋ ಜನವರಿ 28, 19 2019 ಈ ಪತ್ರಿಕೆ ವರದಿ ಮಾಡಿದೆ. ಏನು ಮಾಡಿದೆ ಅಂದರೆ, ಇಂಡಿಯಾ ಟು ಬೈ ಅಂದರೆ ಖರೀದಿಸಲಿದೆ ಅಂತ ಹೇಳಿದ್ದಾರೆ, ಖರೀದಿಸಿದ್ದಾರೆ ಅಂತ ಹೇಳಿದ್ರು. ಅದಾದಮೇಲೆ ಖರೀದಿಸಿದ್ರು ಅಲ್ಲ ಬಿಟ್ಟಿದ್ರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಆದರೆ ಇದರಲ್ಲಿ ಚಕ್ರವರ್ತಿ ಸುಲಿಬೆಲ್ ಅವರು ಹೇಳಿದ್ರೆ ನರೇಂದ್ರ ಮೋದಿಯ ಸರ್ಕಾರ, ಓಕೆ ಅಂದರೆ ಭಾರತ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ 15 ಡ್ರೋನ್ಗಳನ್ನ ಖರೀದಿ ಮಾಡಿದೆ. ಇನ್ನು ಮುಂದೆ ಯಾರು ಹೋಗ್ಬಿಟ್ಟು ಸೈನಿಕರು ಹೋಗಿ ಅವ್ರಿಗೆ ಶತ್ರುಗಳ ಜೊತೆ ಹೋರಾಡಬೇಕಾಗಿಲ್ಲ, ಡ್ರೋನ್ಗಳನ್ನ ಬಿಟ್ಟರೆ ಸಾಕು ಅದನ್ನೇ ಸಾಯಿಸುತ್ತೆ, ಅದೇ ಬಂದ್ಬಿಟ್ಟು ಸತ್ತೋಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಆದರೆ ಇದನ್ನು ಇಷ್ಟು ಒತ್ತಿ ಒತ್ತಿ ಹೇಳುವಂಥ ಅವಶ್ಯಕತೆ ಇತ್ತ ಅಂತ ನನ್ನ ಪ್ರಶ್ನೆ. ಬಿಕಾಸ್ ಯಾಕಂದರೆ ಅದೇ ಪತ್ರಿಕೆಯಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದ್ರೆ ಒಂದು ಬರೆದಿದ್ದಾರೆ, ಇಂಡಿಯಾ ಆಲ್ರೆಡಿ ಹ್ಯಾಸ್ ಎ ನಂಬರ್ ಆಫ್ ದ ಹಾರಬ್ ಡ್ರೋನ್ಸ್ ಡೆವಲಪ್ಡ್ ಬೈ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ ಹ್ಯಾವಿಂಗ್ ಪರ್ಚೇಸ್ಡ್ 10 ಆಫ್ ದೆಮ್ ಇನ್ ಸೆಪ್ಟೆಂಬರ್ ಇನ್ ಡೀಲ್ ವರ್ತ್ ಸಮ್ 100 million ಅಂತ ಹೇಳಿದ್ದಾರೆ. ಅದರಲ್ಲಿ ಆಲ್ರೆಡಿ 2009 ತಗೊಂಡಿದ್ದಾರೆ, 2009 ಆ ಥರ ಡ್ರೋನ್ಗಳನ್ನ ಖರೀದಿ ಮಾಡಿದ್ದಾರೆ ಭಾರತ ದೇಶ. ಸೊ ಆದರೆ ನರೇಂದ್ರ ಮೋದಿ ಅವರು ಬಂದಮೇಲೇ ಈ ಥರ ಖರೀದಿ ಮಾಡಿದ್ದಾರೆ ಅಂತ ಒತ್ತಿ ಒತ್ತಿ ಹೇಳುವಂಥ ಅವಶ್ಯಕತೆ ಏನಿತ್ತು ನಮಗೆ? ಅವನಿ ವಿಡಿಯೋದಲ್ಲಿ ಹೇಳಬೇಕಾದ್ರೆ ಹೇಳಬೇಕಾಗಿತ್ತು, ನಮ್ಮ ಹತ್ರ ಮೊದಲೇ 2009 ಖರೀದಿ ಮಾಡಿದ್ವಿ, ಇಂತಿಷ್ಟು ಆ ಥರ ಸೂಸೈಡ್ ಡ್ರೋನ್ಗಳನ್ನು ಅಂತ ಹೇಳಿ
ನೀವು ಇವಾಗ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಬೇಕಾಯಿತು. ಅದೆಲ್ಲ ಬಿಟ್ಟು ಮುಂಚೆ ಇರಲೇ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ನರೇಂದ್ರ ಮೋದಿಯವರು ಬಂದ್ಬಿಟ್ಟೇನೆ ಸೂಸೈಡ್ ಡ್ರೋನ್ಗಳನ್ನ ಇಸ್ರೇಲಿಂದ ಖರೀದಿ ಮಾಡಿದ್ರೆ ಅನ್ನೋ ಅಂತ ಹೇಳುವಂಥ ಅವಶ್ಯಕತೆ ಏನಿತ್ತು ಸ್ವಾಮಿ ನಿಮಗೆ? ಹಾಗಂತ ನೀವು ಹಿಂದೆ ಇರೋ ಸರ್ಕಾರನ, ಹಿಂದೆ ಇರುವಂಥ ಭಾರತ ದೇಶನ ಕೆಳಗಡೆ ಮಾಡಿ ಈಗಿರೋ ದೇಶನ ನೀವು ಮೇಲೆ ಎತ್ತುವಂಥ ಪ್ರಯತ್ನ ಮಾಡ್ತಾರೆ. ದೇಶನ ಮೇಲೆತ್ತಿದ್ರೋ ಅಥವಾ ಒಂದು ಪಕ್ಷನ ಮೇಲೆ ಎತ್ತಾ ಇದ್ರೋ ಒಬ್ಬ ವ್ಯಕ್ತಿನ ಮೇಲೆ ಎತ್ತಾ ಇದ್ರೋ ಅಂತ ಗೊತ್ತಾಗ್ತಿಲ್ಲ ನನಗೆ. ಯಾಕೆ ನೀವು 2009 ಇದೇ ಸೇಮ್ ಟು ಸೇಮ್ ಡ್ರೋನ್ಗಳೇನಿದ್ದಾವೆ ಖರೀದಿ ಮಾಡಿರೋ ವಿಷಯನ ಆ ವಿಡಿಯೋದಲ್ಲಿ ಯಾಕೆ ಹೇಳಲಿಲ್ಲ? ಬಿಕಾಸ್ ನಿಮ್ಮ ಥಿಂಕಿಂಗ್ ಏನು, ಈ ಸರ್ಕಾರನ, ಈ ವ್ಯಕ್ತಿನ, ಈ ಒಂದು ಪಕ್ಷನ ಮೇಲೆತ್ತಬೇಕು, ಅಷ್ಟೇ ನಿಮ್ದು. ಓಕೆ, ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡೋಣ. ಉದ್ಘಾಟನೆ ಮಾಡಿದ್ದಾರೆ. ನಾವು ಒಂದು 3-4 ವರ್ಷಗಳ ಹಿಂದೆ ಅದರ ಇಮೇಜ್ ನೋಡಿದ್ವಿ. ನರೇಂದ್ರ ಮೋದಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರೂ ತಲೆ ಮೇಲೆ ಕೈ ಇಟ್ಕೊಂಡು ಹೇಳ್ತಾರಪ್ಪ, ಇದು ಬಸ್ ಸ್ಟಾಪೋ ಏರ್ಪೋರ್ಟೋ ಗೊತ್ತಾಗಲ್ವಲ್ರಿ, ಇಷ್ಟು ಅದ್ಭುತವಾದ ಬಸ್ ಸ್ಟಾಪ್ ಅನ್ನು ಕಟ್ಟಿದ್ದಾರೆ ಅಂತ ಕೇಳ್ತಾರೆ. ನರೇಂದ್ರ ಮೋದಿ ಹೇಳ್ತಾರೆ, ಏರ್ಪೋರ್ಟ್ಗೆ ಹೋಗೋರು ಶ್ರೀಮಂತರಪ್ಪ, ನಮ್ಮ ಬಸ್ ಸ್ಟಾಪ್ಗೆ ಬರುವಂತ ಸಾಮಾನ್ಯರು ಕೂಡ ಏರ್ಪೋರ್ಟ್ ನ ಅನುಭವ ಪಡ್ಕೋಬೇಕು ಅಂತ. ನರೇಂದ್ರ ಮೋದಿ ಸಾಮಾನ್ಯರನ್ನು ಎಲಿವೇಟ್ ಮಾಡ್ತಾರಲ್ಲ, ಇದು ನರೇಂದ್ರ ಮೋದಿಯವರ ಕೆಪಾಸಿಟಿ. ಇನ್ನು ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾದ್ರೆ, ಆ ವಿಡಿಯೋದಲ್ಲಿ ಚಕ್ರವರ್ತಿ ಸಿಲ್ವಲ್ ಏನ್ ಹೇಳಿದಾರಪ್ಪ ಅಂದ್ರೆ, ಒಂದು ಗುಜರಾತ್ ಅಲ್ಲಿ ವಡೋದರ ಅನ್ನೋ ಒಂದು ಬಸ್ ಸ್ಟಾಪ್ ಏನಿದೆ, ಬಸ್ ಟರ್ಮಿನಲ್ ಏನಿದೆ, ಅದನ್ನ ಒಂದು ಹೈಟೆಕ್ ಆಗಿ ಒಂದು ಏರ್ಪೋರ್ಟ್ ರೀತಿನಲ್ಲಿ ಒಂದು ಉದ್ಘಾಟನೆ ಮಾಡಿದ್ದಾರೆ. ಮೀನ್ಸ್ ಏರ್ಪೋರ್ಟ್ ರೇಂಜ್ ಅಲ್ಲಿ ಅದನ್ನ ಕಟ್ಟಿಸಿ ಅದನ್ನ ಒಂದು ಉದ್ಘಾಟನೆ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಇದು ಗುಜರಾತ್ ಅಲ್ಲಿರುವಂತ ಮೋದಿ ಅವರ ಸಾಧನೆ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ. ಗುಜರಾತ್ ನ ಪ್ರೈಸ್ ಮಾಡೋ ರೀತಿನಲ್ಲಿ ಅಂದ್ರೆ ಹೊಗಳೋ ರೇಂಜ್ ಅಲ್ಲಿ ಅದನ್ನ ಏನು ಹೇಳಿದ್ದಾರೆ, ಬಸ್ ಟರ್ಮಿನಲ್ ಏನಿದೆ ಗುಜರಾತ್ ಅಲ್ಲಿ ಒಂದು ಏರ್ಪೋರ್ಟ್ ಅಲ್ಲಿರುವಂತಹ ಅನುಭವನ ಬಡ ಜನಗಳು ಕೂಡ ಪಡೆಯಲಿ ಅಂತ ಒಂದು ಬಸ್ ಸ್ಟಾಪ್ ಕೂಡ ಏರ್ಪೋರ್ಟ್ ರೇಂಜ್ಗೆ ಕಟ್ಟಿಸಿದ್ದಾರೆ ಅಂತ ಹೇಳ್ಬಿಟ್ಟು ಚಕ್ರವರ್ತಿ ಸುಲಿಬರು ಹೇಳ್ತಾರೆ. ಇದು ನರೇಂದ್ರ ಮೋದಿ ಅವರ ತಾಕತ್ತು ಅಂತ ಹೇಳ್ತಾರೆ. ಬಟ್ ಆದರೆ ಸ್ವಾಮಿ, ನೀವು ಬರೀ ಗುಜರಾತ್ನೇ ಹೊಗಳ್ತಾ ಹೋದರೆ ಕರ್ನಾಟಕದಲ್ಲಿ ಏನಕ್ಕಿದ್ದೀರಾ? ನೀವು ಕರ್ನಾಟಕದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ನಮ್ಮ ಟ್ರಾನ್ಸ್ಪೋರ್ಟ್ ಏನು ಮಾಡ್ತಿದ್ದೆ ಅಂತ ತಿಳ್ಕೊಳ್ಳಿ. 1998 ಸುಪ್ರೀಂ ಕೋರ್ಟ್ ಹೇಳುತ್ತೆ ದಿಲ್ಲಿ ಇದಕ್ಕೆ ಗೌರ್ಮೆಂಟ್ಗೆ 2011 ಡೆಡ್ಲೈನ್ ಕೊಡ್ತವ್ರಿಗೆ, ಎಲ್ಲ ಬಸ್ಸಸ್ಸು ಮತ್ತು 3-wheelers ಆ್ಯಂಡ್ ಟ್ಯಾಕ್ಸಿಗಳು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಏನಿದೆ ಅದಕ್ಕೆ ಕನ್ವರ್ಟ್ ಮಾಡಬೇಕು, ಎಲ್ಲ ವೆಹಿಕಲ್ಗಳನ್ನ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ತೇವೆ. ಬಟ್ ಆದರೆ ಇದನ್ನು ಫಸ್ಟ್ ಇನಿಷಿಯೇಟಿವ್ ತೊಗೊಂಡಿರೋದು ನಮ್ಮ ಕರ್ನಾಟಕ. ಓಕೆ, ಕರ್ನಾಟಕ ಟ್ರಾನ್ಸ್ಪೋರ್ಟ್ ಏನು ಮಾಡುತ್ತೆ ಅಂದರೆ, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ವಾಸ್ ಫಸ್ಟ್ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ ಇನ್ ಇಂಡಿಯಾ ಟು ಯುಟಿಲೈಸ್ ಬಯೋಫ್ಯೂಲ್ಸ್ ಆ್ಯಂಡ್ ಎಥಾಲಜಿಕಲ್ ಬ್ಲೆಂಡೆಡ್ ಫ್ಯೂಲ್ಸ್ ಅಂತ KSRTC2 ಅಂತ ತೋರಿಸುತ್ತೆ. ಓಕೆ, ಬಯೋಫ್ಯೂಲ್ಸ್ನ ಯೂಸ್ ಮಾಡಿದ್ದು ಫಸ್ಟು ಕರ್ನಾಟಕ. ಈ ವಿಷಯಗಳನ್ನು ನಿಮಗೆ ಯಾಕೆ ಕಣ್ಣಿಗೆ ಕಾಣಿಸಲ್ವಾ? ಇನ್ನು ಸೆಕೆಂಡ್ ಆಗಿ ಯಾವುದೋ ಒಂದು ಬಸ್ ಸ್ಟಾಪ್ ಬಗ್ಗೆ ಮಾತಾಡಿದ್ರೆ ಉದ್ಘಾಟನೆ ಮಾಡಿದ್ರು ಅಂತ. ಸೆಕೆಂಡಲ್ಲಿರುವುದು ನಮ್ಮ ಕೆಂಪೇಗೌಡ ಬಸ್ ನಿಲ್ದಾಣ, Top 10. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ವಿಡಿಯೋ, ಇಲ್ಲಿ ವಿಡಿಯೋ ಬರುತ್ತೆ ನೋಡಿ. ಸ್ಟಾರ್ಟಿಂಗ್ ಫಸ್ಟಲ್ಲಿ ನಿಮಗೆ ವಡೋದರ ಬಸ್ ಸ್ಟೇಷನ್ ಸಿಕ್ಕರೆ, ಸೆಕೆಂಡಲ್ಲಿ ಸಿಗೋದೆ ನಿಮಗೆ ನಮ್ಮ ಕೆಂಪೇಗೌಡ ಬಸ್ ಸ್ಟೇಷನ್. ಸೆಕೆಂಡ್ ಥರ್ಡಲ್ಲಿ ಬಂದ್ಬಿಟ್ಟು ಚೆನ್ನೈದೊಂದು ಮೊಫಿಸಿಲ್ ಬಸ್ ಟರ್ಮಿನಲ್ ಚೆನ್ನೈ ಸಿಗುತ್ತೆ. ಓಕೆ, ಹಾಗಂತ ಏನು ದೊಡ್ಡ ಸಾಧನೆ ಮಾಡಿದೀವಿ ಅಂತೇನಿಲ್ಲ. ನೀವು ಬೇರೆ ಸ್ಟೇಟ್ನ ಬಸ್ಸಸ್ಗಳನ್ನ ಹೋಲಿಸ್ಕೊಂಡ್ರೆ, ನಮ್ಮ ಸ್ಟೇಟ್ನ ಬಸ್ಸಸ್ ಹೋಲಿಸ್ಕೊಂಡ್ರೆ ಯಾವ ಬಸ್ಗಳು ಹೈಟೆಕ್ ಆಗಿದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ನೀವು ಬೇರೆ ಯಾವುದೋ ಗುಜರಾತಲ್ಲಿರುವಂಥ ನರೇಂದ್ರ ಮೋದಿಯವರಿಗೆ ಹೊಗಳಕ್ಕೋಸ್ಕರ ನೀವು ಆ ರಾಜ್ಯದಲ್ಲಿರುವಂಥ ಅಭಿವೃದ್ಧಿ ಆಗಿರೋವಂಥ ವಿಷಯಗಳನ್ನು ಇಟ್ಕೊಂಡು ಕರ್ನಾಟಕದಲ್ಲಿ ಹೇಳಿದ್ರೆ ಕರ್ನಾಟಕಕ್ಕೆ ಏನು ರೀ ಉಪಯೋಗ ಆಯಿತು? ಹೋಗ್ಬಿಟ್ಟು ಗುಜರಾತಲ್ಲಿರಿ, ಅರ್ಥ ಆಯ್ತಾ? ಕರ್ನಾಟಕದಲ್ಲಿ ಏನೇನಾಗಿದೆ ಅನ್ನೋವಂಥ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಹೇಳಿ ನೀವು, ಅರ್ಥ ಆಯ್ತಾ? ನಾನು ಈ ಸರ್ಕಾರಗಳ ವಿಷಯ ಬಗ್ಗೆ ಮಾತಾಡ್ತಾ ಇಲ್ಲ, ಇರೋ ಫ್ಯಾಕ್ಟ್ಸ್ ಚೆಕ್ ನಾನು ಈ ಯಾವ ವಿಷಯಗಳು ಹೇಳ್ತಾ ಇದ್ದೀನಿ ಆ ಟೈಮಲ್ಲಿ ಯಾವ್ಯಾವ ಸರ್ಕಾರಗಳು ಇದ್ವು ಅಂತೂ ನನಗೆ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಸ್ವಲ್ಪ ಥಿಂಕ್ ಮಾಡಿ, ಬರೀ ಗುಜರಾತ್ಗೆ ಹೋಗೋದಲ್ಲ, ಗುಜರಾತ್ಗೆ ಹೋಗಬೇಕಾದ್ರೆ ಹೋಗಿ ಗುಜರಾತ್ ಜನಗಳಿಗೆ ಹೇಳಿ, ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಬಗ್ಗೆ ಮಾತಾಡೋಣ. ಸೌದಿ ಅಂತೂ ಮುಸಲ್ಮಾನರಿಗೆ ಅತ್ಯಂತ ಪವಿತ್ರವಾದ ಜಾಗ, ಅವ್ರ ಮೆಕ್ಕ ಇರುವಂಥ ಜಾಗ. ಸೌದಿ ಅನ್ನುವಂಥ ಈ ರಾಷ್ಟ್ರ ಮೋದಿಯವರನ್ನ ಹೆಂಗೆ ಗೌರವಿಸುತ್ತೆ ಅಂತಂದ್ರೆ, ಸೌದಿಯ ವಿದೇಶಾಂಗ ಸಚಿವ ಒಮ್ಮೆ ಪತ್ರಿಕೆಗಳಿಗೆ ಮಾತಾಡ್ತಾ ಇರ್ತಾರೆ, ನಾನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತರ ಮತ್ತೊಬ್ಬರು ನೋಡಲೇ ಇಲ್ಲ. ಪೆಟ್ರೋಲ್ ಪ್ರೈಸ್ ರೈಸ್ ಆಗ್ತಾ ಇರುವಾಗ ನನಗೆ ಪರ್ಸನಲ್ ಆಗಿ 3 ಸಲ ಕಾಲ್ ಮಾಡಿ ನನ್ನ ದೇಶದ ಬಡ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ, ದಯಮಾಡಿ ರೈಸ್ ಮಾಡಬೇಡಿ, ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡಿ ಅಂತ ನನ್ನ ಜೊತೆ ಪರ್ಸನಲ್ ಆಗಿ 3 ಸಲ ಮಾತಾಡಿದ್ರು. ತನ್ನ ಜನರ ಬಗ್ಗೆ ಕಾಳಜಿ ಹೊಂದಿರುವ ಮತ್ತೊಬ್ಬ ಪ್ರಧಾನಿ ನಾನು ನೋಡಲೇ ಇಲ್ಲ ಅಂತ ಈ ದೇಶದ. ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡಿದ್ರೆ, ಆ ವಿಡಿಯೋದಲ್ಲಿ ಚಕ್ರವರ್ತಿ ಸುಲಿಬೇವರು ಹೇಳ್ತಾರಪ್ಪ ಅಂತಂದ್ರೆ, ಒಂದು ಸೌದಿ ಅರೇಬಿಯಾ ಏನಿದೆ ಅದನ್ನ ಮುಸ್ಲಿಂ ರಾಷ್ಟ್ರವನ್ನು ಒತ್ತಿ ಹೇಳ್ತಾರೆ. ಮುಸ್ಲಿಂ ರಾಷ್ಟ್ರ ಏನಿದೆ ನಿಮ್ಗೆ ಗೊತ್ತಿದೆ, ಮಕ್ಕಾ ಮದೀನಾ ಏನು ಹೇಳ್ತಾರೆ ಅದರಲ್ಲಿ. ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ಹೇಳ್ತಾರೆ, ವಿದೇಶಾಂಗ ಸಚಿವರು ಹೇಳ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ, ಎರಡನೇ ಸರಿ ಒತ್ತಿ ಹೇಳ್ತಾ ಇದ್ದೀನಿ ಬಿಕಾಸ್ ಯಾಕಂದ್ರೆ ಅದು ಹೇಳ್ತೀನಿ ಆಮೇಲೆ. ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ಹೇಳ್ತಾರೆ, ನರೇಂದ್ರ ಮೋದಿಯವರು ನನಗೆ ಪರ್ಸನಲ್ಲಾಗಿ ಕಾಲ್ ಮಾಡಿ ನನ್ನ ದೇಶದ ಬಡ ಜನಗಳು ಕಷ್ಟಪಡ್ತಿದ್ದಾರೆ, ಆಯಿಲ್ ಏನು ಪೆಟ್ರೋಲ್ ಪ್ರೈಸು ಮತ್ತು ಡೀಸೆಲ್ ಪ್ರೈಸ್ ಜಾಸ್ತಿ ಆಗಿದ್ದಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ ನನ್ನ ದೇಶದ ಬಡ ಜನಗಳು ಅಂತ ಪರ್ಸ್ನಲ್ ಆಗಿ ಕರೆ ಮಾಡಿ ನನಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು ಕಡಿಮೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಚಕ್ರವರ್ತಿ ಸುಲಿಬರವರು ಹೇಳ್ತಾರೆ. ಬಟ್ ಆದರೆ ನಾನು ವಿದೇಶಾಂಗ ಸಚಿವ ಅಂತ ಯಾಕೆ ಹೇಳಿದೆ ಅಂತಂದರೆ, ಈ ಶ್ರೀಕಾಂತ್ ರಮೇಶನ್ ಅವ್ರ ವ್ಯಕ್ತಿ ವಿಡಿಯೋದಲ್ಲಿ ತೋರಿಸ್ತಾರೆ, ಕೆಲವೊಂದು ಪತ್ರಿಕೆಗಳು ವರದಿ ಮಾಡಿರೋದು, ಆ ಪತ್ರಿಕೆ ವರದಿಗಳಲ್ಲಿ ಕ್ಲೀನಾಗಿ ತೋರಿಸ್ತಾರೆ
ವಿದೇಶಾಂಗ ಸಚಿವ ಅಂತ ತೋರಿಸೋದಿಲ್ಲ ಅಲ್ಲಿ ಅಲ್ಲಿ ಎನರ್ಜಿ ಮಿನಿಸ್ಟರ್ ಅಂತ ತೋರಿಸ್ತಾರೆ ಎನರ್ಜಿ ಮಿನಿಸ್ಟರ್ ಅವ್ರ ಬಗ್ಗೆ ಮಾತಾಡ್ತಾರೆ ಬಟ್ ಅದರಲ್ಲಿ ಎಲ್ಲೂ ವಿದೇಶಾಂಗ ಸಚಿವರು ಹೇಳಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ ಅದು ಬಿಡಿ ಪರ್ಸನಲ್ ಆಗಿ ಕಾಲ್ ಮಾಡಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಎರಡು ಸಾರಿ ಒತ್ತಿ ಹೇಳ್ತಾರಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರು ಪರ್ಸನಲ್ ಆಗಿ ನನಗೆ ಫೋನ್ ಮಾಡಿ ನನ್ನ ದೇಶದ ಬಡ ಜನಗಳು ಕಷ್ಟ ನೋಡ್ತಿದ್ದಾರೆ ಅವರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಅಂತ ಯಾವ ಪತ್ರಿಕೆ ವರದಿ ಮಾಡಿದೆ ಯಾರು ಹೇಳಿದ್ದಾರೆ ಪರ್ಸನಲ್ ಆಗಿ ಮತ್ತೆ ನನ್ನ ದೇಶದ ಬಡ ಜನಗಳು ಈ ಎರಡನ್ನ ತೋರಿಸ್ಬಿಡಿಯಪ್ಪ ಯಾರು ಹೇಳಿದ್ದಾರೆ ಅಂತ ಹೇಳಬೇಡಿ ನನಗೆ ಒಪ್ಕೊಂತೀನಿ ಖಂಡಿತ ಅದು ಹೇಳಿದ್ದಾರೆ ಮೀನ್ಸ್ ಅಚ್ಚೇ ದಿನ ಮಾಡೋದಕ್ಕೆ ನರೇಂದ್ರ ಮೋದಿ ಹೊರಟಿದ್ದಾರೆ ಅಂತ ಹೇಳ್ಬಿಟ್ಟು ಎನರ್ಜಿ ಮಿನಿಸ್ಟರ್ ಏನಿದ್ದಾರೆ ಅವ್ರು ಹೇಳಿದ್ದಾರೆ ಬಟ್ ಆದರೆ ವಿದೇಶಾಂಗ ಸಚಿವರು ಅಂತ ಇವ್ರು ಹೇಳಿದ್ರು ಭಾಷಣದಲ್ಲಿ ಅದು ಸರಿನಾ ಇದು ಸರಿನಾ ಇಲ್ಲ ಇಬ್ಬರು ಒಂದೇ ವ್ಯಕ್ತಿನಾ ಅಂತ ಕ್ಲಾರಿಫಿಕೇಶನ್ ಕೊಡಿ ಸ್ವಾಮಿ ಅರ್ಥ ಆಯ್ತಾ ಸುಮ್ಮನೆ ಬಟ್ ಇನ್ನೊಂದು ಯಾವುದಂದ್ರೆ ಒಂದು ವಿದೇಶಾಂಗ ಸಚಿವನ ಅಥವಾ ಎನರ್ಜಿ ಮಿನಿಸ್ಟರ್ ಇದು ಒಂದು ಕ್ಲಾರಿಫಿಕೇಶನ್ ಬೇಕು ಇನ್ನೊಂದು ನನ್ನ ದೇಶದ ಬಡ ಜನಗಳು ಅಂತ ಪರ್ಸನಲ್ ಆಗಿ ನನಗೆ ಕಾಲ್ ಮಾಡಿದ್ದಾರೆ ಅಂದರೆ ಪ್ರಧಾನಮಂತ್ರಿಯಾಗಿ ಕಾಲ್ ಮಾಡಿಲ್ಲ ಅವರು ಪರ್ಸನಲ್ ಆಗಿ ಕಾಲ್ ಮಾಡಿದ್ದಾರೆ ಇದೆರಡು ನಾಲ್ಕು ಏನು ಇಶ್ಯೂ ಇದೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬೇಕಾಗಿತ್ತು ನಿಮ್ಮ ಕಡೆಯಿಂದ ಇಷ್ಟು ಸರ್ಚ್ ಮಾಡ್ತಿರಲ್ವಾ ಇದ್ರ ಬಗ್ಗೆನೂ ತಿನ್ನಬೇಕಾಗಿತ್ತು ತಿಳ್ಕೊಳ್ಬೇಕಾಗಿತ್ತು ನೀವು ಡಿಯರ್ ಫ್ರೆಂಡ್ಸ್ ಕೆನಡಾದ ಅಧ್ಯಕ್ಷರು ನರೇಂದ್ರ ಮೋದಿ ಅವರು ಬಂದಾಗ ವಿಮಾನ ನಿಲ್ದಾಣಕ್ಕಷ್ಟೇ ಹೋಗಿದ್ದಲ್ಲ ತನ್ನ ಗಾಡಿಯಲ್ಲಿ ಡ್ರೈವರ್ನ ಕೆಳಗಿಳಿಸಿ ನನ್ನ ಫ್ರೆಂಡ್ ಬಂದಿದ್ದಾನೆ ನಾನೇ ಡ್ರೈವ್ ಮಾಡಬೇಕು ಅವನಿಗೋಸ್ಕರ ಅಂತ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ ದಿಸ್ ಈಸ್ ಹೌ ನರೇಂದ್ರ ಮೋದಿ ಹ್ಯಾಸ್ ವನ್ ದ ಹಾರ್ಟ್ಸ್ ಆಫ್ ಮಿಲಿಯನ್ಸ್ ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡೋದಾದ್ರೆ ಕೆನಡಾದ ಅಧ್ಯಕ್ಷರು ನಮ್ಮ ದೇಶದ ಪ್ರಧಾನಿ ಕೆನಡಾಕ್ಕೆ ಹೋದಾಗ ಅಲ್ಲಿರೋ ಅಧ್ಯಕ್ಷರು ಹೇಳ್ತಾರಂತೆ ನನ್ನ ಫ್ರೆಂಡ್ ಬಂದಿದ್ದಾರೆ ನಾನೇ ಡ್ರೈವ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಂತೆ ಆವಾಗ ಡ್ರೈವರ್ನ ಕೆಳಗಡೆ ಇಳಿಸಿ ಅವರೇ ಡ್ರೈವ್ ಮೇಲೆ ಕೂತ್ಕೊಂಡು ಒಂದು ಫೋಟೋ ತಗೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡು ನನ್ನ ಫ್ರೆಂಡ್ ಬಂದಿದ್ದಾನೆ ಅವ್ನು ನಾನೇ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ ಅವರು ಯಾರೋ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ ಹಂಗೆ ಹೇಳಿದ್ರು ಅಂತ ಹೇಳ್ಬಿಟ್ಟು ಕೆನಡಾದ ಅಧ್ಯಕ್ಷರು ಹೇಳಿದ್ರು ಅಂತ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ ವಿಡಿಯೋದಲ್ಲಿ ಬಟ್ ಆದರೆ ಶ್ರೀಕಾಂತ್ ಅನ್ನೋ ವ್ಯಕ್ತಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಇದ್ರ ಬಗ್ಗೆ ಒಬ್ಬ ಚಿಂದಿ ಚಿತ್ರನ ಒಬ್ಬ ಅನ್ನೋ ಒಂದು ವ್ಯಕ್ತಿ ಕೂಡ ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ಅವ್ರ ಬಗ್ಗೆ ಮಾತಾಡ್ತಾ ಅವ್ರು ಯಾವನ ಕೆನಡಾದಲ್ಲಿ ಕೂತ್ಕೊಂಡು ಯಾವುದೋ ಚಿತ್ರಾನ್ನ ಅನ್ನೋ ಒಂದು ಚಾನಲ್ ಇಟ್ಕೊಂಡು ಮಾತಾಡಿದ್ದ ಟೋರ್ನಮೆಂಟ್ ಗೌಡ್ ಅಂದರೆ ಮೆಕ್ಸಿಕೋ ಕೆನಡಾಗೆ ಹೋಗೇ ಇಲ್ಲ ಅಂತ ಬಟ್ ಆದರೆ ಶ್ರೀಕಾಂತ್ ಅನ್ನೋ ವ್ಯಕ್ತಿ ಏನು ಹೇಳ್ತಾರೆ ಕರೆಕ್ಟು ಚಕ್ರವರ್ತಿ ಸೂಲಿಬೆಲೆ ಅವರು ಇದರಲ್ಲಿ ಒಂದು ತಪ್ಪು ಮಾಡಿದ್ದಾರೆ ಅಂದರೆ ಅವರು ಕೆನಡಾಗೆ ಹೋಗಿರೋದಲ್ಲ ಆದರೆ ಅವ್ರಿಗೆ ಹೋಗಿರೋದು ಮೆಕ್ಸಿಕೋಗೆ ಅಂತ ಒಂದು ಮಿಸ್ ಆಗಿ ಏನೋ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಓಕೆ ಒಪ್ಕೊಳ್ಳೋಣ ಕೆನಡಾ ಮೆಕ್ಸಿಕೋ ಬದಲು ಕೆನಡಾಗೆ ಹೋಗಿದ್ದಾರೆ ಅಂತ ಅಂತ ತಿಳ್ಕೊಳ್ಳೋಣ ಮಿಸ್ ಆಗಿ ಕೆನಡಾ ಅಂತ ಹೇಳಿದ್ದಾರೆ ಮೆಕ್ಸಿಕೋಗೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳೋಣ ಆಯಿತಾ ಬಟ್ ಆದರೆ ನನ್ನ ಫ್ರೆಂಡು ಬಂದಿದ್ದಾನೆ ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಅಂತ ಡ್ರೈವರ್ನ ಕೆಳಗಡೆ ಇಳಿಸಿಬಿಟ್ಟು ಇವರು ಡ್ರೈವ್ ಮಾಡಿದ್ದಾನೆ ಅಂತ ಎಲ್ಲಿ ಹೇಳಿದ್ದಾರೆ ಇವ್ರು ಏನಾದರೂ ಕೆನಡಾ ಅಧ್ಯಕ್ಷರು ಹೇಳಿದಾರ ನನ್ನ ಫ್ರೆಂಡ್ ಬಂದಿದ್ದಾನೆ ಅಂತ ಇಲ್ಲ ತಾನೇ ಡ್ರೈವ್ ಮಾಡ್ಕೊಂಡು ಹೋಗಿರೋದು ನಿಜ ಅದು ಯಾಕೆ ಮಾಡ್ಕೊಂಡು ಹೋದ್ನೋ ಅವ್ನಿಗೆ ಇಷ್ಟ ಇತ್ತೋ ಇಲ್ಲೋ ಬಿಟ್ಟೋ ಬೇರೆ ವಿಷಯ ಬಟ್ ಆದರೆ ನೀವು ಹೇಳೋ ರೀತಿ ಹೇಗಿದೆ ಅಂತಂದರೆ ಇರೋ ಒಂದಿಷ್ಟು ವಿಷಯಕ್ಕೆ ಮಸಾಲೆಗಳನ್ನು ತುಂಬಿ ಹಾಂ ಡ್ರೈವರ್ನ ಕೆಳಗಡೆ ಇಳಿಸಿ ನನ್ನ ಫ್ರೆಂಡ್ ಬಂದಿದ್ದಾನೆ ನಾನೇ ಅವನ್ನ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು ಅಂದರೆ ಏನರ್ಥ ಸ್ವಾಮಿ ಹಾಂ ಏನರ್ಥ ಹೇಳಿ ನನಗೆ ಅರ್ಥ ಆಗ್ತಿಲ್ಲ ನನಗೆ ಈ ಏನಂತಾರೆ ಅದಕ್ಕೆ ಸುಮ್ಮ ಅದಕ್ಕೆ ಮಸಾಲೆಗಳನ್ನ ಹಾಕಿ ಸುಣ್ಣ ಬಣ್ಣ ಬೆಳೆದು ದೊಡ್ಡದಾಗಿ ಹೇಳ್ಕೊಂಡು ಡ್ರೋನ್ ಪ್ರತಾಪ್ ಮಾಡಿದ್ದವನು ಇದೇನೆ ಅವನು ಕೂಡ ಬೇರೆ ದೇಶಕ್ಕೆ ಹೋಗಿದ್ದ ಬಟ್ ಆದರೆ ಅವನು ತುಂಬಿದ್ದ ಮಸಾಲೆಗಳನ್ನೆಲ್ಲ ಹಾಕಿ ವೈಭವೀಕರಿಸಿ ಇನ್ನೂ ನಿಮ್ಮ ಕನ್ನಡದಲ್ಲಿ ಮಾತಾಡ್ಬೇಕಂದ್ರೆ ನೀವು ಚೆನ್ನಾಗಿ ಕನ್ನಡ ಮಾತಾಡ್ತೀರ ನನಗೆ ಗೊತ್ತಾಯ್ತು ಚಕ್ರವರ್ತಿ ಸುಲಿಬಲೆಯವರು ಅಷ್ಟೇ ಈ ಶ್ರೀಕಾಂತ್ ಅನ್ನೋ ಕನ್ನಡನ ಚೆನ್ನಾಗಿ ಮಾತಾಡ್ತೀರ ಕೆಲವೊಂದು ಪದಗಳಿದ್ದಾವೆ ನನಗೆ ಗೊತ್ತಾಗಲ್ಲ ಆ ಥರದೊಂದು ಕನ್ನಡ ಮಾತಾಡ್ತೀರ ಬಟ್ ನಮಗೆ ಆ ಥರದ ಇವಾಗ ಮಾತಾಡ್ಬೇಕಂತ ಅನ್ಸುತ್ತೆ ಯಾಕಂದರೆ ಆ ಥರದ ಕೆಲವೊಂದು ನಮ್ಗೆ ಗೊತ್ತಿರಲ್ಲ ಮರ್ತು ಬಿಟ್ಟಿದ್ದೀವಿ ನಾನು ನಮ್ಮ ತಪ್ಪದು ನಿಮ್ಮ ತಪ್ಪಲ್ಲ ನಮ್ಮ ತಪ್ಪದು ವೈಭವೀಕರಿಸಿ ನೀವು ಹೇಳ್ತಿರಲ್ವಾ ಅದು ತಪ್ಪು ಇನ್ನು ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡೋಣ ಬನ್ನಿ ಇರ್ಬೋದಾದ್ರೆ ಇನ್ನು ಬ್ಲಾಕ್ ಮನಿ ಅಂತ ಈ ದೇಶದಲ್ಲಿ ತಿರುಗಾಡ್ತಿದ್ದೀರಾ ಎಷ್ಟಿರ್ಬೋದು ಅವರಲ್ಲಿ ವೆರಿ ಸಿಂಪಲ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆಯೋ ಅದರ 3 times ಬ್ಲಾಕ್ ಮನಿ ಭಾರತದಲ್ಲಿದೆ ಅಂತ ಹೇಳಿದ್ರು ಅಯ್ಯಪ್ಪ ಅಂದ್ರೆ ಒಂದ್ಸಲ ಅಂದ್ರೆ ಹೆಚ್ಚು ಕಡಿಮೆ 100 ವರ್ಷ ನಾವ್ಯಾರು ಟ್ಯಾಕ್ಸ್ ಕಟ್ಟೋದು ಬೇಡ ಹೇಳಿದ್ರೆ ಇದನ್ನು ಚಿನ್ನ ಕನ್ವರ್ಟ್ ಮಾಡಿದ್ರೆ ಏನು ಮಾಡೋದು ಅವ್ರು ಹೇಳಿದ್ರು ನಿಮ್ಮ ಮನೆಯಿಂದ ರಸ್ತೆ ಬರ್ತಿರಲ್ಲ ಆತರ ಎಲ್ಲರ ಮನೆಯಿಂದ ರಸ್ತೆ ಬರೋ ರಸ್ತೆನೂ ಚಿನ್ನ ಮಾಡ್ಬೋದು ಅಷ್ಟು ಹಣ ನಮ್ಮ ಹತ್ರ ಬ್ಲಾಕ್ ಮನಿಯಾಗಿ ತಿರುಗಾಡ್ತಿದೆ ಇನ್ನು ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿದಂತಹ ವಿಡಿಯೋ ಇದು ಯಾವುದಪ್ಪ ಅಂದರೆ ಚಿನ್ನದ ರಸ್ತೆ ವಿಡಿಯೋ ಇದರಲ್ಲಿ ಚಕ್ರವರ್ತಿ ಸುಲಿಬೆಲೆ ಅವರು ಕೂಡ ಒಂದು ಆದಮೇಲೆ ರಿಪ್ಲೈ ಕೊಟ್ಟಿದ್ರು ಅದರಲ್ಲಿ ಏನು ಹೇಳಿದ್ರು ಅಂತಂದರೆ ಚಿನ್ನದ ರಸ್ತೆಗಳನ್ನ ಮಾಡಿಸ್ಬೋದು ಜಾಸ್ತಿ ದಿನ ಎಳೆಯೋಕೆ ಹೋಗಲ್ಲ ಚಿನ್ನದ ರಸ್ತೆ ಬಳಗಳನ್ನ ಮಾಡಿಸ್ಬೋದು ಅಷ್ಟು ದುಡ್ಡಿದೆ ಅಂತ ಒಪ್ಕೊಂಡು ಓಕೆ ಒಪ್ಕೊಳ್ಳೋಣ ನಾವು ಅಷ್ಟೇ ಅದರೊಂದು ಯಾವುದೋ ಒಂದು ಇಂಟರ್ವ್ಯೂ ಅಂತ ರ್ಯಾಪಿಡ್ ರೇಷ್ಮೆ ಅವರು ಇಂಟರ್ವ್ಯೂ ಮಾಡೋ ಟೈಮಲ್ಲಿ ಕೇಳಿದರು ಅದರಲ್ಲಿ ನಾನು ಏನೋ ಒಂದು ಯಾವುದೋ ಪದ ಹಿಂಗೆ ಯೂಸ್ ಮಾಡ್ತಾರೋ ಅದು ನಿಮಗೆ ವಿಡಿಯೋದಲ್ಲಿ ಹಾಕ್ತೀನಿ ಆ ವಿಡಿಯೋದಲ್ಲಿ ಆ ಪದ ನನ್ನ ಕ್ಲಾರಿಟಿಯಾಗಿ ಗೊತ್ತಾಗಲಿಲ್ಲ ಅದರ ಅರ್ಥ ಗೊತ್ತಾಗಲಿಲ್ಲ ಹಾಗೆ ಹೇಳಿದ್ ಇವರು ಸೀರಿಯಸ್ಸಾಗಿ ತೊಗೊಂತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂತ ಹೇಳ್ತಾರೆ ಸರ್ ನಾವು ಕೇಳ್ತಾ ಇರೋದು ನಿಮ್ಮ ಚಿನ್ನದ ರಸ್ತೆ ಅಲ್ಲ ನಮಗೂ ಗೊತ್ತಿದೆ ಮೈ ಮೇಲೆ ಹಾಕ್ಕೊಳ್ಳೋಕ್ಕೆ ಚಿನ್ನ ಇಲ್ಲ ನಾವು ಕೇಳ್ತಾ ಇರೋದು ಚಿನ್ನದ ರಸ್ತೆ ಮಾಡಿ ಅಂತ ಅಲ್ಲ ನಾವು ಕೇಳ್ತಿರೋದು ಆ ಚಿನ್ನದ ರಸ್ತೆ ಮಾಡ್ಸೋಕ್ಕೋಸ್ಕರ ದುಡ್ಡಿತ್ತಲ್ಲ ಅದು ಎಲ್ಲಿ ಅಂತ ಚಿನ್ನದ ರಸ್ತೆ ಮಾಡಿಸ್ಬೇಡಿ ಸ್ವಾಮಿ
ಆ ಚಿನ್ನದ್ರ ಅಷ್ಟೇ ಮಾಡಿಸೋ ಅಷ್ಟು ದುಡ್ಡು ಇತ್ತಲ್ಲ ತರ್ತೀನಿ ಅಂತ ಹೇಳಿದ್ರಲ್ಲ ಆ ದುಡ್ಡು ಎಲ್ಲಿ ಅಭಿವೃದ್ಧಿ ಮಾಡಿ ಸ್ವಾಮಿ ಅದಕ್ಕೆ ಕೇಳ್ತಿರೋದು ನೀವು ಏನೇನೋ ಹೇಳ್ಬೋದು ನಾಳೆ ನಾನು ಹೇಳ್ತೀನಿ ನಾನೇ ಪ್ರಧಾನಿ ಆದರೆ ಇಡೀ ದೇಶನ ಏನೇನೋ ಅಮೆರಿಕನೋ ಅಥವಾ ಮೆಕ್ಸಿಕೋನೋ ಅಂತ ಸಿಂಗಾಪುರ ಮಾಡಿಬಿಡ್ತೀನಿ ಅಂತ ಹೇಳ್ತೀನಿ ಆಗತ್ತಾ ನಿಮ್ಮ ಪ್ರಣಾಳಿಕೆಗಳು ಕೊಡ್ತಾರಲ್ಲ ಆ ಪ್ರಣಾಳಿಕೆಗಳೆಲ್ಲ ಸತ್ಯ ಇರುತ್ತಾ ಹೇಳೋದು ಬಾಯಿ ಖಾಲಿ ಇದೆ ಅಂತ ಎಲ್ಲರೂ ಹೇಳ್ತಾರೆ ಬಟ್ ಅದರ ರಿಸಲ್ಟ್ ಏನು ಅದು ಮುಖ್ಯ ಅರ್ಥ ಆಯ್ತಾ ಚಿನ್ನದ ರಸ್ತೆ ಮಾಡಬೇಡಿ ಸ್ವಾಮಿ ಮಾಡಕ್ಕೆ ಹೋಗಬೇಡ ಅರ್ಥ ಆಯ್ತಾ ಆ ದುಡ್ಡಲ್ಲಿ ಅಭಿವೃದ್ಧಿ ಪಡಿಸಿ ಇಷ್ಟು ಬಂತು ನೋಡಪ್ಪ ಚಿನ್ನದ ರಸ್ತೆ ಮಾಡಿಸ್ಬೇಕು ಅಂತ ಮಡಿ ಇತ್ತಲ್ಲ ದುಡ್ಡು ಅಷ್ಟು ದುಡ್ಡು ಇತ್ತಲ್ಲ ಅದೆಷ್ಟು ಕೋಟಿ ಆ ದುಡ್ಡು ಇಷ್ಟಿದೆ ಇದನ್ನು ನಾವು ಇದಕ್ಕೂ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ತೋರ್ಸಕ್ಕೆ ಹೇಳಿ ಅರ್ಥ ಆಯ್ತಾ ಈ ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡೋಣ ಅಧಿಕಾರಿಗಳ ಜೊತೆ ಅಲ್ಲಿ ಮುಖ್ಯಸ್ಥರ ಜೊತೆ ಮಾತನಾಡ್ತಾ ಕೇಳಿದ್ರು ನಿಮ್ಮ ದೇಶದ ಬ್ಯಾಂಕಲ್ಲಿ ನಮ್ಮ ಸಿಕ್ಕಾಪಟ್ಟೆ ದುಡ್ಡು ಇಟ್ಟಿದ್ದಾರಪ್ಪ ಈ ದುಡ್ಡಿನ ಲಿಸ್ಟ್ ಕೊಡಿ ಅಂತ ಯಾವ ಬ್ಯಾಂಕ್ ತಾನೇ ಲಿಸ್ಟ್ ಸುಮ್ಮನೆ ಕೊಡುತ್ತೆ ಆದ್ರೆ ನರೇಂದ್ರ ಮೋದಿ ತುಂಬಾ ಪ್ರಭಾವಿ ಅಂತ ಗೊತ್ತಾದ ತಕ್ಷಣ ಅವ್ರು ಅನ್ಕೊಂಡ್ರು 2019 ಅಲ್ಲಿ ಎಲೆಕ್ಷನ್ ಇದೆ ಆ ಎಲೆಕ್ಷನ್ ಅಲ್ಲಿ ಮನುಷ್ಯ ಸೋಲ್ಬೋದೇನೋ ಅಲ್ಲಿವರೆಗೂ ಟೈಮ್ ತಗೊಳ್ಳೋಣ ಅಂತ ಅವ್ರು ಹೇಳಿದ್ರು 2019 ಜೂನಿನ ನಂತರ ಯಾರ್ಯಾರು ಇಟ್ಟಿದಾರೋ ಎಲ್ಲ ಕೊಡ್ತೀವಿ ಅಂತ ಯಾಕಂದ್ರೆ ಜೂನಿಗೆ ನೀವು ವಾಪಸ್ ಬಂದ್ರೆ ನೀವು ಬಿಡಲ್ಲ ಗೊತ್ತಿದೆ ಅಕಸ್ಮಾತ್ ವಾಪಸ್ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಅವ್ರು ಇದನ್ನು ಕೇಳಲ್ಲ ಅಂತಾನು ಗೊತ್ತಿದೆ ಹಿಂಗಾಗಿ ಸೇಫರ್ ಸೈಡ್ ಅಲ್ಲಿ ಇರೋಣ ಅಂತ 2019 ಜೂನಿಂದ ಲಿಸ್ಟ್ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸ್ವಿಟ್ಜರ್ಲೆಂಡ್ ಅಲ್ಲಿ ಸ್ವಿಸ್ ಬ್ಯಾಂಕ್ ಅಲ್ಲಿ ನಮ್ಮ ದೇಶದವರು ದುಡ್ಡು ಇಟ್ಟಿದ್ದಾರೆ ಆ ದುಡ್ಡನ್ನ ಲಿಸ್ಟ್ ಕೊಡಿ ಅಂತ ಮೋದಿ ಅವರು ಬಿಟ್ಟು ಕೇಳಿದ್ರಂತೆ ಅದು ಹೆಂಗೆ ಕೇಳಿದ್ರಪ್ಪ ಅಂದ್ರೆ ನೋಡ್ರಪ್ಪ ನಮ್ಮ ದೇಶದಲ್ಲಿ ನಿಮ್ಮ ದೇಶದಲ್ಲಿ ನಮ್ಮವ್ರು ಕೆಲವೊಂದು ಸ್ವಲ್ಪ ದುಡ್ಡು ಇಟ್ಟಿದ್ದಾರೆ ಆ ದುಡ್ಡನ್ನ ಲಿಸ್ಟ್ ಕೊಡ್ರಪ್ಪ ಅಂತ ಕೇಳಿದ್ರಂತೆ ಅವರು ಇಲ್ಲ ಅಥವಾ 2019 ಬನ್ನಿ ಅಂತ ಏನೇನೋ ಹೇಳಿದ್ರಂತೆ ಅವಾಗ ಏನೋ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅವಾಗ ಕೇಳಲ್ಲ ಅಂತ ಅವ್ರು ಅನ್ಕೊಂಡು ಸರಿ 2019 ಬನ್ನಿ ಅಂತಾರೆ ಕಾಂಗ್ರೆಸ್ ಸರ್ಕಾರ ಬರಲ್ಲ ಅಂತ ಅವ್ರು ಏನಾದರೂ ಹೇಳಿದ್ರ ನಿಮಗೆ ಸುಮ್ಮನೆ ನಿಮ್ಮ ನಿಮ್ಮಲ್ಲಿ ಏನೋ ಒಂದು ಮನಸ್ಸಲ್ಲಿ ಏನೋ ಒಂದು ತಿಳ್ಕೊಂಡು ಇಮ್ಯಾಜಿನೇಷನ್ ಮಾಡಿಕೊಂಡು ಏನೇನೋ ಹೇಳಿದ್ರೆ ಹೇಗೆ ಸ್ವಾಮಿ ಕೆನಡಾ ಸಾರಿ ಸ್ವಿಟ್ಜರ್ಲೆಂಡ್ ಅವರು ಸ್ವಿಸ್ ಅಧಿಕಾರಿಗಳು ನಿಮ್ಗೆ ಹೇಳಿದ್ರ 2019 ಆದ್ಮೇಲೆ ಬನ್ನಿ ಅಂತ ಹೇಳಿದ್ರಂತೆ ಯಾಕೆ ಹೇಳಿದ್ರು ಅಂತಂದ್ರೆ ಕಾಂಗ್ರೆಸ್ ಅವ್ರ ಸರ್ಕಾರ ಏನಾದರೂ ಬರುತ್ತೆ ಅವ್ರೇನು ನಮಗೇನು ಕೇಳಲ್ಲ ಅಂತ ಅವ್ರು ಅನ್ಕೊಂಡ್ರಂತೆ ಯಾರೋ ಸ್ವಿಸ್ ಅಧಿಕಾರಿಗಳು ಅನ್ಕೊಂಡ್ರಂತೆ ಅವ್ರು ಅನ್ಕೊಂಡ್ರ ತಕ್ಷಣ ಅವ್ರು ಹೇಳಿದ್ರಂತೆ ಏನು ಅವ್ರು ಸ್ವಿಸ್ ಅಧಿಕಾರಿಗಳು ನಿಮ್ಗೆ ಏನಾದರೂ ಹೇಳಿದ್ರ ಹಿಂಗು ಕಾಂಗ್ರೆಸ್ ಅವ್ರು ಬಂದರೆ ಏನು ಕೇಳೋದಿಲ್ಲ ಅಂತ ನಿಮ್ಮನ್ನು ನೀವೇ ಏನೋ ಒಂದು ಮನಸ್ಸಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಏನಕ್ಕೆ ಕೇಳ್ತೀರಾ ಹಾಗೆ ಹೇಳಿದರೆ ಸಾಕ್ಷಿ ತೋರಿಸ್ರಪ್ಪ ಖಂಡಿತ ಅದಾದಮೇಲೆ ಕೆಲವು ಪತ್ರಿಕೆ ಕೂಡ ವರದಿ ಮಾಡಿದ್ದಾವೆ ಏನು ಮಾಡಿದ್ದಾವೆ ಅಂತಂದರೆ ಫಸ್ಟು ಲಿಸ್ಟ್ ಏನಿದೆ ಅದನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ಫಸ್ಟ್ ಎಷ್ಟು ದುಡ್ಡಿದೆ ಏನೂ ಅನೌನ್ಸ್ ಮಾಡಿಲ್ಲ ಫಸ್ಟ್ ಲಿಸ್ಟ್ನ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪತ್ರಿಕೆಗಳು ವರದಿ ಮಾಡಿದ್ದಾವೆ ಪತ್ರಿಕೆಗಳು ಮಾತ್ರ ಮಾಡಿದ್ದಾವೆ ಅದರಲ್ಲಿ ಎಷ್ಟು ಸುಳ್ಳಿದೆ ಎಷ್ಟು ಸತ್ಯದ ಗೊತ್ತಿಲ್ಲ ಎಷ್ಟು ದುಡ್ಡಿದೆ ಅಂತಲೂ ಕೂಡ ಅದು ಓಪನ್ ಆಗಿ ಹೇಳಿಲ್ಲ ಇಲ್ಲೂ ಕೂಡ ಬಟ್ ಆದರೆ ಫಸ್ಟ್ ಲಿಸ್ಟ್ನ ಅನೌನ್ಸ್ ಮಾಡಿದ್ದಾರೆ ಅಂತ ಒಂದು ವರದಿ ಇದೆ ಅದಕ್ಕಿಂತ ಮುಂಚೆ ಐ ಥಿಂಕ್ 2019 ಜನ ಫೆಬ್ರವರಿ ಅನಿಸುತ್ತೆ ಒಂದು ಪೋಸ್ಟ್ ಬರುತ್ತೆ ಟ್ವಿಟರಲ್ಲೆಲ್ಲೂ ಸೋಷಿಯಲ್ ಮೀಡಿಯಾಗಳು ಅಡ್ಡಾಡ್ತಾ ಇರ್ತದೆ ಇಲ್ಲಿ ಒಂದು ವಿಡಿಯೋ ಬರುತ್ತೆ ನೋಡಿ ನೀವು ಗೊತ್ತಾಗುತ್ತೆ ನಿಮಗೆ ಅದರಲ್ಲಿ ಏನು ಹೇಳಿದೆ ಅಂತಂದರೆ ಕೆಲವೊಂದು ಫೇಕು ಈ ಥರದ್ದು ಏನಿದ್ದಾವೆ ಲಿಸ್ಟ್ಗಳು ಓಡಾಡ್ತಿದ್ದೇವೆ ಅಂತ ತೋರಿಸಿದ್ದಾರೆ ಬಟ್ ಅದರಲ್ಲಿ ಎಷ್ಟು ಸತ್ಯ ಆ ಪತ್ರಿಕೆಗಳು ವರದಿ ಮಾಡೋದು ಎಷ್ಟು ಸುಳ್ಳು ಅಂತ ನಿಮಗೆ ಗೊತ್ತು ನೀವೇ ತಿಳ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡಿದ್ರೆ ವಾಪಸ್ ಬರ್ಲಿಕ್ಕಿದ್ದಾನೆ ಗೊತ್ತಿರಲಿ ಮಿತ್ರರೇ ವಿಜಯ್ ಮಲ್ಯ ಹಿಡ್ಕೊಂಡು ಬರಬೇಕು ಅಂತ ನರೇಂದ್ರ ಮೋದಿ ಈ ದೇಶದ ಎಲ್ಲ ಏಜೆನ್ಸಿಗಳನ್ನ ಲಂಡನ್ಗೆ ಕರೆಸಿ ಲಂಡನ್ನಿನ ಕೋರ್ಟ್ನಲ್ಲಿ ವಿಜಯ್ ಮಲ್ಯ ವಿರುದ್ಧವಾಗಿ ವಾದ ಮಂಡಿಸಿ ಕೊನೆಗೆ ಲಂಡನ್ನಿನ ಪ್ರಧಾನಿಯಾಗಿರುವಂತಹ ತೆರೆಸಾ ಮೇನ್ ಒಂದ್ಸಲ ಭೇಟಿ ಮಾಡಿ ವಿಜಯ್ ಮಲ್ಯನಾದ್ರೂ ಬಿಟ್ಕೊಡ್ಲಿಲ್ಲ ಅಂತಂದ್ರೆ ಇಂಗ್ಲೆಂಡ್ಗೆ ಹೇಗೆ ಪಾಠ ಕಲಿಸಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಎಚ್ಚರಿಕೆ ಕೊಟ್ಟ ಬಂದ ನಂತರ ಇಂಗ್ಲೆಂಡಿನ ಕೋರ್ಟ್ ವಿಜಯ್ ಮಲ್ಯನ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತು ಅವ್ರು ಹೈಯರ್ ಕೋರ್ಟ್ ಹೋದ ನಾಲ್ಕು ದಿನಗಳಿಂದ ಹೈಯರ್ ಕೋರ್ಟ್ ಹೇಳಿದೆ ವಿಜಯ್ ಮಲ್ಯನ ಕರ್ಕೊಂಡು ಹೋದ್ರೆ ನಮ್ದೇನು ಅಭ್ಯಂತರ ಇಲ್ಲ ಸರ್ಕಾರ ಇಂದ ಡಿಸೈಡ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾತಾಡಿದಾರಪ್ಪ ಅಂದ್ರೆ ವಿಜಯ್ ಮಲ್ಯ ಅವರನ್ನ ಭಾರತಕ್ಕೆ ಬರಲಿದ್ದಾನೆ ಸ್ನೇಹಿತರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದರಲ್ಲಿ ನರೇಂದ್ರ ಮೋದಿ ಅವರು ಏಜೆನ್ಸಿಗಳನ್ನು ಕಳಿಸಿ ಇಂಗ್ಲೆಂಡ್ಗೆ ಕಳಿಸಿ ಅದರಲ್ಲಿ ಲಂಡನ್ ಕೋರ್ಟ್ನಲ್ಲಿ ವಾದಗಳನ್ನು ಮಾಡಿ ಇದು ಮತ್ತೆ ಇಂಗ್ಲೆಂಡ್ನ ಪ್ರಧಾನಿಯಾಗಿ ಯಾವ ತೆರೆಸಲಮ್ಮ ಅನ್ಸುತ್ತೆ ಅವ್ರನ್ನ ಭೇಟಿಯಾಗಿ ನೀವು ವಿಜಯ್ ಮಲ್ಯನನ್ನು ಕಳಿಸಿ ಕೊಡದಿದ್ರೆ ಇಂಗ್ಲೆಂಡ್ಗೆ ಹೇಗೆ ಪಾಠ ಕಲಿಸಬೇಕಾಗುತ್ತೆ ಅಂತ ನಮಗೆ ಗೊತ್ತು ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟು ಬಂದ್ರಂತೆ ಅದಾದಮೇಲೆ ಅವರು ವಿಜಯ್ ಮಲ್ಯ ಹೋಗ್ಬಿಟ್ಟು ಎಲ್ಲೆಲ್ಲೋ ಹೈಕೋರ್ಟ್ಗೆ ಹೋದಾಗ ಅದೆಲ್ಲೂ ತಗೊಳ್ಳಿಲ್ಲ ಕೋರ್ಟು ಅದಕ್ಕೆ ಅಪೀಲ್ ಏನು ಮಾಡಿದ್ರು ಯಾರು ವಿಜಯ್ ಮಲ್ಯ ಅವ್ರನ್ನ ಅದಕ್ಕೆ ತಿರಸ್ಕಾರ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ ಬಟ್ ಆದಮೇಲೆ ಕೆಲವು ಪತ್ರಿಕೆಗಳು ಕೂಡ ಸರಿ ಅಂತ ವರದಿ ಮಾಡಿದ್ದಾವೆ ಆದರೆ ವಿಜಯ್ ಮಲ್ಯ ಎಲ್ಲಿ ಸ್ವಾಮಿ ಇವಾಗ ನೋಡಿದ್ರೆ ಅದು ಯಾವುದೋ ಫೈಲ್ ಏನೋ ಕಳೆದೋಗ್ಬಿಟ್ಟಿದೆ ಅಂತೆ ಎಲ್ಲಿದ್ದಾನೆ ರಿಸಲ್ಟ್ ಎಲ್ಲಿ ವಿಜಯ್ ಮಲ್ಯ ಬತ್ತಾನೆ ನೀವೇನು ರೋಪಾಗಿ ಬಂದಿರಲ್ವಾ ನಿಮ್ಮ ಮಾಮೂಲಿ ಸಿನಿಮಾ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹೋಗ್ಬಿಟ್ಟು ಏಜೆನ್ಸಿಗೆ ಕಳಿಸ್ಬಿಟ್ಟು ರೋಪಾಗಿ ಬಂದರೆ ಯಾವುದೋ ಪ್ರಧಾನಿಗೆ ಇಂಗ್ಲೆಂಡ್ ಪ್ರಧಾನಿಗೆ ಬಟ್ ಆದರೆ ವಿಜಯ್ ಮಲ್ಯ ಎಲ್ಲಿ ರಿಸಲ್ಟ್ ಬೇಕು ಸುಮ್ಮನೆ ಪುಂಗದಲ್ಲ ಅರ್ಥ ಆಯ್ತಾ ಸುಮ್ಮನೆ ಪತ್ರಿಕೆಗಳು ಏನ್ರಿ ವರದಿ ಮಾಡ್ತವೆ ನಿಮ್ಮ ಸರ್ಕಾರ ಏನು ಹೇಳುತ್ತೆ ಅದನ್ನು ವರದಿ ಮಾಡ್ತವೆ ಇಂಗ್ಲೆಂಡ್ ಸರ್ಕಾರ ಏನು ಹೇಳುತ್ತೆ ಅದನ್ನು ವರದಿ ಮಾಡ್ತವೆ ನಿಮ್ಮಿಬ್ಬರು ಸಂಬಂಧ ಒಳಗಡೆ ಸಂಬಂಧ ಏನಿದೆ ಯಾವನಿಗೆ ಗೊತ್ತು ಅರ್ಥ ಆಯ್ತಾ ರಿಸಲ್ಟ್ ಮುಖ್ಯ ಮಿಸ್ಟರ್ ಚಕ್ರವರ್ತಿ ಸೂಲಿಬೆಲೆ ಅವರೇ ಮತ್ತೆ ಮಿಸ್ಟರ್ ಶ್ರೀಕಾಂತ್ ರಮೇಶ್ ಅವರೇ ರಿಸಲ್ಟ್ ಮುಖ್ಯ ವಿಜಯ್ ಮಲ್ಯ ಭಾರತಕ್ಕೆ ಬಂದ್ನ ದುಡ್ಡು ವಾಪಸ್ ಎಷ್ಟು ಬಂತು ಮುಂಚೆ ಎಷ್ಟು ವಸೂಲಿ ಮಾಡಿದ್ರಿ ಆಸ್ತಿ ಪಾಸ್ತಿ ಮುಟ್ಕೋಲ್ ಹಾಕೊಂಡು ಇವಾಗ ಎಷ್ಟು ಬಂತು ಅದು ಮುಖ್ಯ ಆ ದೇಶದ ಪ್ರಧಾನಿ ರೋಪಾದರೂ ಹಾಕಿ ಹೋಗ್ಬಿಟ್ಟು ಕಾಲಿಗಾದರೂ ಬೆಳಿ ನೀವು ನಿಮ್ಮ ಹಣೆ ಬರೋ ನಾವೇನು ಮಾಡೋಕ್ಕಾಗಲ್ಲ ನಮ್ಮದು ಹಣೆ ಬರೋಣ ನಿಮ್ಮನ್ನು ಆರಿಸಿದೀವಲ್ಲ ಅರ್ಥ ಆಯ್ತಾ ರಿಸಲ್ಟ್ ಮುಖ್ಯ ಸುಮ್ಮನೆ ಮಾತಿನ ಬರದಲ್ಲಿ ಆ ಮಾತು ಯಾಕೆ
ಆಗಿಲ್ಲ ತಾನೆ, ಬಂದಿಲ್ಲ ತಾನೆ, ಯಾವಾಗ ಬರ್ತಾನೆ ಹೇಳಿ. ನೀನ್ ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡೋಣ ಬನ್ನಿ. ಕೆಲಸದಲ್ಲಿ ಎಷ್ಟು ಹಣ ಕೂಡಿಟ್ಟಿದ್ದಾರೆ ಅಂತಂದ್ರೆ ಆ ಹಣವನ್ನ ಖರ್ಚು ಮಾಡ್ಲಿಕ್ಕೆ ಇವರತ್ರ ಆಗಲ್ಲ, ಯಾಕಂದ್ರೆ ಡೆವಲಪ್ಮೆಂಟ್ ಅಂತೂ ಗೊತ್ತಿಲ್ಲ ಇವರಿಗೆ. ಇದ್ದಿದ್ರೆ ಖಾಲಿ ಮಾಡೋದು ಮಾತ್ರ ಗೊತ್ತಿರೋದ್ರಿಂದ ಇನ್ ಐದು ವರ್ಷ ಹೆಂಗೋ ನಡೆದ್ಬಿಟ್ಟೆ, ಅದಾದ್ಮೇಲೆ 5 ವರ್ಷ 10 ವರ್ಷ 25 ವರ್ಷ ಕಣ್ಣೀರಿಡಬೇಕಲ್ಲ. ಚಕ್ರವರ್ತಿ ಸೂಲಿಬೆಲೆ ಅವರು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡಿದರೆ ಏನಪ್ಪ ಮಾತಾಡಿದ್ರೆ ಅಂತಂದ್ರೆ, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬೊಕ್ಕಸದಲ್ಲಿ ಎಷ್ಟು ದುಡ್ಡು ಕೂಡಿಟ್ಟಿದ್ದಾರೆ ಅಂತಂದ್ರೆ 5 ವರ್ಷ ಆದರೂ ಕೂಡ ಇವರಿಗೆ ಖಾಲಿ ಮಾಡೋದಕ್ಕಾಗಲ್ಲ. ಯಾರಿಗೆ ಖಾಲಿ ಮಾಡೋಕ್ಕಾಗೋದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಐ ತಿಂಕ್ ಅವ್ರು ಹೇಳಿರೋದು ಕಾಂಗ್ರೆಸ್ಗೆ ಅಂತ ನಾನು ಅನ್ಕೊಂತೀನಿ. ಬಿಕಾಸ್ ಯಾಕಂದ್ರೆ ನಾನೆಲ್ಲ ನೋಡಿದ್ದೀನಿ ಅದನ್ನ, ಅವ್ರು ಹೇಳಿರೋದು ಕಾಂಗ್ರೆಸ್ಗೆ. ಇವರಿಗೆ ಅಭಿವೃದ್ಧಿ ಮಾಡೋದಂತೂ ಗೊತ್ತಿಲ್ಲ, ದುಡ್ಡು ಖರ್ಚು ಮಾಡೋಕ್ಕಂತೂ ಆಗೋದಿಲ್ಲ. ಅಷ್ಟು ದುಡ್ಡನ್ನು ಬೊಕ್ಕಸದಲ್ಲಿ ನರೇಂದ್ರ ಮೋದಿ ಅವರು ಕೂಡಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಈ ಶ್ರೀಕಾಂತ್ ರಮೇಶ್ ಅನ್ನೋ ಒಬ್ಬ ಯೂಟ್ಯೂಬರ್ ವ್ಯಕ್ತಿ ಏನು ಮಾಡ್ತಾರೆ, ಅದಕ್ಕೆ ಕೆಲವೊಂದು ಪುರಾವೆಗಳನ್ನು ಕೊಡ್ತಾರೆ. ಏನಪ್ಪ ಅಂತಂದರೆ, ಬೊಕ್ಕಸಲ್ಲಿ ಎಷ್ಟು ದುಡ್ಡು ಕೂಡಿಟ್ಟಿದ್ದಾರೆ ಅನ್ನೋದಕ್ಕೆ ಜಿ ಡಿ ಪಿ ಗ್ರೋತ್ನ ತೋರಿಸ್ತಾರೆ ಇವರು. ಅದಕ್ಕೂ ಇದಕ್ಕೂ ಏನು ಅಂತ ನನಗೆ ಗೊತ್ತಾಗಲಿಲ್ಲ. ಬಟ್ ಆದರೆ ಓಕೆ, ಜಿ ಡಿ ಪಿ ಗ್ರೋತ್ ಏನು ತೋರಿಸಿದರೆ ಅದನ್ನೇ ಒಪ್ಕೊಳ್ಳೋಣ. ಬಟ್ ಆದರೆ ಬೊಕ್ಕಸಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದಾರೆ ಬಗ್ಗೆ ಮಾತಾಡ್ತೀನಿ ನಿಮಗೆ. ಬಟ್ ಆದರೆ ಜಿ ಡಿ ಪಿ ಏನಿದೆ, ಜಿ ಡಿ ಪಿನಲ್ಲಿ ನೋಡಿದ್ರೆ ನೀವು 2016 8.26 ಇದೆ. ಅದಾದಮೇಲೆ 2015 ಯಾವತ್ತೂ ರೈಸೇ ಆಗಿಲ್ಲ ಜಿ ಡಿ ಪಿ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ತೋರಿಸಿದ್ದಾರೆ ನೋಡಿ, ಇಲ್ಲಿ 2015 0.26 ಇನ್ಕ್ರೀಸ್ ಆಗಿದೆ. ಇನ್ನು 2016 8.26 ಇರೋದು 7.04 ಆಗಿದೆ. ಅದಾದಮೇಲೆ 2017 0.92 ಡಿಕ್ಲೈನ್ ಆಗಿದೆ. 16 1.21 ಡಿಕ್ಲೈನ್ ಆಗಿದೆ. 17 0.92 ಡಿಕ್ಲೈನ್ ಆಗಿದೆ. 2018 1.1% ಏನಿದೆ ಡಿಕ್ಲೈನ್ ಆಗಿದೆ. ಫಸ್ಟು 2015 8.26 ಇದ್ದಂತಹ ಜಿ ಡಿ ಪಿ ಗ್ರೋತು 2018 ಬರೋಷ್ಟೊತ್ತಿಗೆ 5.02 ಆಗಿದೆ. ಅರ್ಥ ಆಯ್ತಾ? ಇದು ಎಲ್ಲ ಸರ್ಕಾರ ಇದ್ದಾಗ ಕೂಡ ಅಪ್ ಆಗುತ್ತೆ. ಬಟ್ ಆದರೆ 2015 ಗ್ರೋತ್ ಆಗಿದ್ದಂತಹ ಜಿ ಡಿ ಪಿ ಏನಿದೆ 0.26 ಏನು ಗ್ರೋತ್ ಆಗಿತ್ತು, ಇನ್ಕ್ರೀಸ್ ಆಗಿತ್ತು, ಅದಾದಮೇಲೆ ಯಾವತ್ತೂ ಇನ್ಕ್ರೀಸ್ ಆಗೇ ಇಲ್ಲ, ಎಲ್ಲ ಕೆಳಗಡೆನೇ ಬರ್ತಾ ಇದೆ. ಅರ್ಥ ಆಯ್ತಾ? ಇದರಲ್ಲಿ ನಿಮಗೆ ಗ್ರೋತ್ ಆಯ್ತಾ ಇಲ್ಲ ಡೌನ್ ಆಯ್ತಾ ಅಂತ ನೀವೇ ತಿಳ್ಕೊಳ್ಳಿ. ಬಿಕಾಸ್ ಯಾಕಂದ್ರೆ ನನಗೆ ಗೊತ್ತಿರೋದು ಇದರಲ್ಲಿ ಅವರೇ ತೋರಿಸಿದಂತಹ ಒಂದು ಏನು ತೋರಿಸಿದ್ದಾರೆ ಶ್ರೀಕಾಂತ್ ರಮೇಶ್ ಅನ್ನೋ ವ್ಯಕ್ತಿ, ಅದರಲ್ಲೇ ಗೊತ್ತಾಗುತ್ತೆ. ಬಟ್ ಆದರೆ ಬೊಕ್ಕಸಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನನಗೆ ಅನಿಸುತ್ತೆ. ಇರ್ಬೋದೇನೋ ಗೊತ್ತಿಲ್ಲ. ಕಟ್ ಆದರೆ ಇನ್ನೇ ಒಂದು ಏನು ಹೇಳ್ತಾರೆ, ಬೊಕ್ಕಸಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, 5 ವರ್ಷ ಆದರೂ ಖಾಲಿ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಬಟ್ ಆದರೆ ಮೊನ್ನೆ ಲಾಕ್ಡೌನ್ ಆಯ್ತಲ್ಲ, ಎಷ್ಟೋ ಜನ ಸತ್ತು ನಡ್ಕೊಂಡೆಲ್ಲ ಹೋದರು, ಅವಾಗ ನಿಮ್ಮ ಬೊಕ್ಕಸದಲ್ಲಿದ್ದಂಥ ಸಿಕ್ಕಾಪಟ್ಟೆ ದುಡ್ಡು ಎಲ್ಲೋಗಿತ್ತು? ಏನು ಕೊಚ್ಕೊಂಡು ಹೋಗಿತ್ತ ನೀರಲ್ಲಿ, ಅಥವಾ ಏನಾದರೂ ಏನೇನಕ್ಕೆ ಇಕ್ವಿಪ್ಮೆಂಟ್ ಅದಕ್ಕೆ ಬೇರೆ ಹೇಳ್ತೀರಾ? ಮತ್ತೆ ಆಮೇಲೆ ಅದು ತಗೊಂಡು ಇದು ತಗೊಂಡು ಅಂತ 5 ವರ್ಷ ಆದರೂ ಖಾಲಿ ಮಾಡೋಕ್ಕಾಗದಿರೋಂಥಷ್ಟು ದುಡ್ಡು ಬೊಕ್ಕಸದಲ್ಲಿ ಕೂಡಿಟ್ಟಿದ್ದಾರೆ ಅಂತ. ಎಷ್ಟೋ ಜನ ಪ್ರಾಣ ಬಿಟ್ಟರಲ್ಲಿ ನಡ್ಕೊಂಡೋಗಿ ನಡ್ಕೊಂಡೋಗಿ ತಿನ್ನಕ್ಕೆ ಅನ್ನ ಇದೆ, ಕುಡಿಯೋಕೆ ನೀರಿದೆ, ಎಷ್ಟೋ ಜನ ಕಷ್ಟ ಅನುಭವಿಸಿದ್ರಲ್ಲ. ಆ ಸೋನು ಸುದ್ದ ಅಂತ ಒಬ್ಬ ನಟ ಎಷ್ಟು ಕಷ್ಟಪಟ್ಟು ದುಡ್ಡನ್ನು ಖರ್ಚು ಮಾಡಿಕೊಂಡು ಎಷ್ಟೋ ಜನರನ್ನ ಊರು ತಮ್ಮ ತಮ್ಮ ಊರುಗಳಿಗೆ ತಲುಪಿಸಿದ್ರಲ್ಲ, ನಿಮಗಾಗಲಿಲ್ವಾ? ಎಷ್ಟೋ ಜನ ಕೆಲಸಗಳನ್ನ ಕಳ್ಕೊಂಡ್ರಲ್ಲ, ಅದಕ್ಕೆ ದುಡ್ಡು ಕೊಡೋಕೆ ನಿಮ್ಮ ಬೊಕ್ಕಸದಲ್ಲಿರುವಂಥ ದುಡ್ಡು ಸಾಕಾಗಲ್ವಾ? ಏನು ಓವರ್ಫ್ಲೋ ಆಗುತ್ತಿತ್ತ? ಸುಮ್ಮನೆ ಏನೋ ಪುಂಗೋದಲ್ವಾ? ಎಲ್ಲಿ ಹೋಗಿತ್ತು ನಿಮ್ಮದು ಬೊಕ್ಕಸದಲ್ಲಿರುವಂಥ ದುಡ್ಡು? ನಿಮ್ಗೆ ಹೇಳಿದ್ರ ನರೇಂದ್ರ ಮೋದಿ ಬಂದ್ಬಿಟ್ಟು, ಚಕ್ರವರ್ತಿ ಸುಳ್ಳಿ ಬಾಯಲ್ಲಿ ನನ್ನದು ಇಷ್ಟಿದೆ ನೋಡ್ಕೊ, ಎಷ್ಟು ಮೂಟೆ ಮಡಗಿದೆ ನೋಡು, ಎಷ್ಟು ಫ್ಲೋರ್ ಇದೆ, ಎಷ್ಟರಲ್ಲೆಲ್ಲ ಬೊಕ್ಕಸದಲ್ಲಿ ದುಡ್ಡಿದೆ, ಬಟ್ ಇದನ್ನು ಹೆಂಗೆ ಖರ್ಚು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಚಕ್ರವರ್ತಿ ಅಂತ ಏನಾದರೂ ಬಂದು ಹೇಳಿದ್ರ? ಇಲ್ಲ ತಾನೆ. ಮತ್ತು ಹೆಂಗೆ ಹೇಳಿ ಬೊಕ್ಕಸಲ್ಲಿ ಅಷ್ಟು ದುಡ್ಡಿದೆ ಅಂತ ನಿಮ್ಗೆ ಗೊತ್ತಾಯಿತು? ಎಷ್ಟು ಬೊಕ್ಕಸದಲ್ಲಿದೆ? ಬೊಕ್ಕಸ ಅಂದ್ರೆ ಏನು? ಸುಮ್ಮನೆ ಹೇಳ್ಬಿಡೋದು ಯಾವುದೋ ಒಂದು ಮಾತು, ಅದು ತಿಳಿದೇ ಇರುವಂಥ ಒಂದು ಪದ ಬಳಸ್ಕೊಂಡು ಏನರ್ಥ ಸ್ವಾಮಿ ಇದು? ಕ್ಲಾರಿಟಿ ಬೇಕು ತಾನೇ? ಬೊಕ್ಕಸದಲ್ಲಿ ಎಷ್ಟೊಂದು ದುಡ್ಡಿದೆ ಅಂದರೆ ಲಾಕ್ಡೌನ್ ಟೈಮಲ್ಲಿ ಎಲ್ಲಿ ಹೋಗಿತ್ತು? ಸುಮಾರು ಜನ ಕೆಲಸ ಕಳ್ಕೊಂಡಿದ್ದಾರೆ, ಆಟೋದವ್ರಿಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರಿ, ದುಡ್ಡು ಬಂದಿಲ್ಲ, ಎಲ್ಲಿದೆ ಬೊಕ್ಕಸದಲ್ಲಿರೋ ದುಡ್ಡು? ಸುಳ್ಳು ತಾನೇ? ಅಷ್ಟೇ, ನಿಮ್ಮ ಜಿ ಡಿ ಪಿದು ಅಷ್ಟೇ, 15 ಇನ್ಕ್ರೀಸ್ ಆಗಿರೋದು, ಅದಾದಮೇಲೆ ಇನ್ಕ್ರೀಸ್ ಆಗೇ ಇಲ್ಲ, ಇಲ್ಲಿ ತೋರಿಸುತ್ತೆ ಇದರಲ್ಲಿ ನೋಡಿ. ಬೇಕಂದ್ರೆ ಯಾರು ಶ್ರೀಕಾಂತ್ ರಮೇಶ್ ಅನ್ನೋ ವ್ಯಕ್ತಿನೇ, ನಿಮಗೂ ಕೇಳ್ತಾ ಇದ್ದೀನಿ ಸ್ವಾಮಿ, ಎಲ್ಲಿ ಗ್ರೋತ್ ಆಗಿದೆ? ಲಿಂಕ್ ಮಾಡ್ತಿರಲ್ಲ ಅದಕ್ಕೂ ಇದಕ್ಕೂ, ಬೊಕ್ಕಸಕ್ಕೂ ಇದಕ್ಕೂ, ಜಿ ಡಿ ಪಿಗೂ? ಆಯ್ತಾ, ಅರ್ಥ ಆಯ್ತಾ? ಇದನ್ನು ಅರ್ಥ ಮಾಡ್ಕೊಳ್ಳಿ ಜನಗಳಾದವ್ರು. ನೀವು ಸುಮ್ಮನೆ ಯಾರೋ ಒಬ್ಬ ಬರ್ತಾನೆ, ಇನ್ಯಾವಕ್ಕೇನು ಕ್ಲಾರಿಫಿಕೇಶನ್ ಫ್ಯಾಕ್ಟ್ ಚೆಕ್ ಅಂತ ಏನೋ ಹೇಳ್ತಾನೆ, ರಿಸಲ್ಟ್ ಏನು ಆಯ್ತು ಅನ್ನೋದು ಮುಖ್ಯ. ಅರ್ಥ ಆಯ್ತಾ? ಎಲ್ಲರೂ ಏನೋ ಹೇಳ್ತಾರೆ, ನಾಳೆ ಇನ್ನೊಬ್ಬ ಸರ್ಕಾರ ಬಂದು ಇನ್ನೊಂದು ಏನೋ ಹೇಳ್ತಾರೆ. ಅದಕ್ಕೆ ನೀಟಾಗಿ ಟ್ರಾನ್ಸ್ಪರೆಂಟಾಗಿ ಅದಕ್ಕೊಂದು ಉತ್ತರ ಬೇಕು, ಒಂದೊಂದು ರೂಪಾಯಿಗೂ ಉತ್ತರ ಬೇಕು. 1,000 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಅಂತಂದರೆ ನಾನು 950 ಕೊಟ್ಟರೆ ತಗೊಂತೀರಾ? ಇನ್ನೂ 50 ರೂಪಾಯಿ ಎಲ್ಲಿ ಅಂತೀರಾ? ಇವಾಗ ಎಲ್ಲದಕ್ಕೂ ನೋಡ್ಬೋದು, ಪ್ರಾಡಕ್ಟ್ಗಳಿಗೆ 999 ಅಂತ ಹಾಕ್ತಾರೆ, ಯಾಕೆ 1,000 ಹಾಕಲ್ಲ? 999 ಅಂತ ಏನಕ್ಕೆ ಹಾಕ್ತಾರೆ? ಅರ್ಥ ಮಾಡ್ಕೊಳ್ಳಿ ಎಲ್ಲದಕ್ಕೂ. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತು ನೋಡೋಣ ಬನ್ನಿ. ಬರೀ ಮೀನು ಹಿಡಿಯೋದು
ಮಾತನಾಡ್ತು ಅಂತ ತಿಳ್ಕೊಂಡಿದ್ರು. ಆದ್ರೆ ನರೇಂದ್ರ ಮೋದಿ ಬಂದ್ಮೇಲೆ ಹೇಳಿದ್ರು ಸಮುದ್ರವನ್ನ ನಾವು ಟ್ರಾನ್ಸ್ಪೋರ್ಟೇಷನ್ಗೂ ಬಳಸಬಹುದು, ಹಂಗೇನಾದ್ರೂ ಸಾಧ್ಯ ಆದ್ರೆ. ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಇತ್ತೀಚೆಗೆ ಹೊಸ ಡಾಟಾ ಬಂದಿದೆ, 1 ಟನ್ ವಸ್ತುವನ್ನ 1 ಕಿಲೋಮೀಟರ್ ರೋಡ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ 10 ರೂಪಾಯಿ ಖರ್ಚಾದ್ರೆ, ಟ್ರೈನ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ 6 ರೂಪಾಯಿ ಖರ್ಚಾಗುತ್ತಂತೆ, ಸಮುದ್ರ ಮಾರ್ಗದಲ್ಲಿ ತಗೊಂಡು ಹೋದ್ರೆ. ಈ ದೇಶದ 3 ಕಡೆ ಭಗವಂತ ಸಮುದ್ರ ಕೊಟ್ಟಿದ್ದಾನೆ. ನಾವು 50 ವರ್ಷಗಳಲ್ಲಿ ಸಮುದ್ರವನ್ನ ಚೆನ್ನಾಗಿ ಬಳಸ್ಕೊಂಡು ಸರಕು ಸಾಗಾಣಿಕೆಯನ್ನ ಸಮುದ್ರದ ಮೂಲಕ ಮಾಡಿದಿದ್ರೆ ರೋಡ್ಗೆ ಇಷ್ಟು ಇನ್ವೆಸ್ಟ್ ಮಾಡೋ ಅಗತ್ಯವೇ ಇರಲಿಲ್ಲ. ಆದ್ರೆ ಈ ದೇಶದ ಯಾರು ಅದನ್ನು ಆಲೋಚನೆ ಮಾತಾಡಿದ್ರೆ, ಚಕ್ರವರ್ತಿ ಸೂಲಿಬಲ್ಲರ್ ಏನಿದ್ದಾರಪ್ಪ ಅಂತಂದ್ರೆ, ನರೇಂದ್ರ ಮೋದಿ ಅವರು ಬರಗಿಂತ ಮುಂಚೆ ಸಮುದ್ರ ಮಾರ್ಗದಲ್ಲಿ ಗೂಡ್ಸ್ ನ ಎಕ್ಸ್ಪೋರ್ಟ್ ಅಥವಾ ಇಂಪೋರ್ಟ್ ಮಾಡುವಂಥದ್ದು ಯಾರಿಗೂ ಗೊತ್ತೇ ಇರಲಿಲ್ಲ ಅನ್ನೋ ರೀತಿನಲ್ಲಿ ಅವರು ಮಾತಾಡಿದ್ದಾರೆ. ಬಟ್ ಅದಕ್ಕೆ ಇವ್ರು ಶ್ರೀಕಾಂತ್ ರಮೇಶ್ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ, ಅದಕ್ಕೆ ಕೆಲವೊಂದು ಫ್ಯಾಕ್ಟ್ ಚೆಕ್ ಮಾಡ್ಬಿಟ್ಟು ಯಾವುದೋ ಒಂದು ಏನೋ ಒಂದು ಮಾಡಿದ್ರು, ಓಕೆ ಒಂದು ಪ್ರೋಗ್ರಾಮ್ ತರ ಮಾಡಿದ್ದು, ಅದಕ್ಕೆ ಸುಮಾರು ದೇಶಗಳು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಹೇಳ್ತಾರೆ. ಮುಂಚೆ ಯಾರಿಗೂ ಗೊತ್ತೇ ಇಲ್ಲದ ಚಕ್ರವರ್ತಿ ಸೂಲಿಬಲ್ ಅವರು ಹೇಳಿದ್ದಾರೆ ಅಂತಂದ್ರೆ. ಬಟ್ ಆದ್ರೆ ಇದೇ ನೆಟ್ಟಲ್ಲಿ ಒಂದು ಮಾಹಿತಿ ಸಿಗುತ್ತೆ ಮಿಸ್ಟರ್ ಶ್ರೀಕಾಂತ್ ರಮೇಶ್ ಸರ್. ಸರ್, ನಿಮಗೆ ಗೊತ್ತಿರ್ಬೋದು, ನೀವು ತುಂಬ ಓದಿದ್ದೀರ, ಲಾ ಸ್ಟೂಡೆಂಟ್ ಬೇರೆ ಅಂತೀರಾ ಅಥವಾ ಲಾ ಓದಿದ್ದೀರಾ ಅಂತ ಹೇಳ್ತೀರಾ. ಇದರಲ್ಲಿ ನಿಮಗೆ ಹೇಳ್ತಾರೆ, ಇಲ್ಲಿ ಕೆಲವೊಂದು ಹಾಕಿದ್ದಾರೆ, ರಾಷ್ಟ್ರೀಯ ಹೆದ್ದಾರಿಗಳು ಜಲಮಾರ್ಗಗಳು ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಯಾವಾಗ ಯಾವಾಗ ಅನೌನ್ಸ್ ಮಾಡಿದ್ದಾರೆ ಅಂತ ನಿಮಗೆ ಇಲ್ಲಿ ಬರುತ್ತೆ, ನೋಡ್ಕೊಳ್ಳಿ, ವಿಡಿಯೋ ಬರುತ್ತೆ. 1986 ಹೇಳಿದ್ದಾರೆ ನ್ಯಾಷನಲ್ ವಾಟರ್ ವೇ 1 ಅಂತ ಹೇಳ್ಬಿಟ್ಟು, ಅಲಹಾಬಾದ್ ಹಾಲ್ದಿಯಾ ಸ್ಕ್ರಾಚ್ ಆಫ್ ಗಂಗಾ ಭಗೀರಥಿ ಆಲ್ರೆಡಿ ಅಂತ ಅವೆಲ್ಲ ಆಲ್ರೆಡಿ ರಾಷ್ಟ್ರೀಯ ಜಲಮಾರ್ಗಗಳು ಅಂತ ಅವಾಗಲೇ ಅನೌನ್ಸ್ ಮಾಡಿದ್ದಾರೆ. ಹಾಗಾದ್ಮೇಲೆ ಅನೌನ್ಸ್ ಮಾಡಿದ್ಮೇಲೆ ಅವ್ರಿಗೆ ಹೆಂಗೆ ಗೊತ್ತಿರಲಿಲ್ಲ ಜಲಮಾರ್ಗಗಳು ಇದೆ ಅಂತ? ಗೊತ್ತು, ಅದರಲ್ಲಿ ಸಾಗಿಸ್ಬೋದು ಗೂಡ್ಸ್ನ ಅಂತಲೂ ಗೊತ್ತು. ಬಟ್ ಆದರೆ ಯಾಕೆ ಅವರು ಅಷ್ಟು ಹೆಚ್ಚಾಗಿ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದರೆ, ಯೂಸ್ ಮಾಡ್ಕೊಳ್ದೇ ಇರೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಅದ್ರ ಮೇಲೆ ಡಿಪೆಂಡ್ ಆಗಿ ಕೂರೋದಕ್ಕೆ ಆಗಲ್ಲ. ಬಿಕಾಸ್ ಯಾಕಂದರೆ ಯಾವ್ಯಾವ ಟೈಮಲ್ಲಿ ವೆದರ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಎಲ್ಲ ಟೈಮಲ್ಲೂ ಕೂಡ ವೆದರ್ ಹಾಗೆ ಇರಲ್ಲ. ಇನ್ನೂ ಒಂದು ಮಾತಿದೆ ನರೇಂದ್ರ ಮೋದಿ ಅವರು, ವೆದರ್ ಯಾವುದೋ ಒಂದು ಒಂದು ಸ್ಟೂಡೆಂಟ್ ಜೊತೆ ಮಾತಾಡೋ ಕೇಳಿಸ್ಕೊಂಡೆ ನಾನು, ಒಬ್ಬರು ಪ್ರಶ್ನೆ ಕೇಳ್ತಾರೆ, ವೆದರ್ ಯಾಕೆ ಚೇಂಜ್ ಆಗುತ್ತೆ, ಹೆಂಗೆ ಚೇಂಜ್ ಆಗುತ್ತೆ, ಹೇಗೆ ಅಂತ ಕೇಳ್ತಾರೆ. ಬಟ್ ಅದು ನರೇಂದ್ರ ಮೋದಿ ಒಂದು ಉತ್ತರ ಕೊಡ್ತಾರೆ, ವೆದರ್ ಏನು ಚೇಂಜ್ ಆಗಲ್ಲ, ವೆದರ್ ಕಾನ್ಸ್ಟೆಂಟ್ ಆಗಿರುತ್ತೆ, ಅದನ್ನು ತಡ್ಕೊಳ್ಳೋ ಅಂತ ಒಂದು ಕೆಪಾಸಿಟಿ ನಮ್ಮಲ್ಲಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತಂತೆ. ಅಂದರೆ ನಿಮ್ಮ ಪ್ರಕಾರ ಚಳಿಗಾಲ ಬೇಸಿಗೆ ಕಾಲ ಬಿಸಿ ಚಳಿ ಯಾವುದು ಏನೇ ಇಲ್ಲ ಅಂತ ಅನ್ಸುತ್ತೆ, ಎಲ್ಲ ಒಂದೇನಾ? ಸೊ ಹಾಗೆ ನನಗೆ ಗೊತ್ತಿರೋಂಗೆ ವೆದರ್ ಚೇಂಜ್ ಆಗೋ ಸಲುವಾಗಿ ಎಲ್ಲ ಟೈಮಲ್ಲೂ ಕೂಡ ನಾವು ಜಲಮಾರ್ಗಗಳನ್ನೇ ನಂಬ್ಕೊಂಡು ಕೂತ್ಕೊಳಕ್ಕೆ ಆಗಲ್ಲ. ಹಾಗಿದ್ಮೇಲೆ ನಾವು ಕೆಲವೊಂದು ರೋಡ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ರೈಲ್ವೆದಲ್ಲಾಗಿರ್ಬೋದು, ಸಾಗಿಸಲೇಬೇಕಾಗತ್ತೆ. ಚಕ್ರದ ಸೂಲಿ ಬೆಳೀತಾರೆ ಅಷ್ಟೆಲ್ಲ ಗೊತ್ತು, ಇದು ಜಲಮಾರ್ಗ ಇದ್ರೂ ಕೂಡ ಇವರು ಸುಮ್ಮನೆ ರೋಡ್ ಮಾಡೋವಂಥ ಅವಶ್ಯಕತೆನೇ ಇರಲಿಲ್ಲ ಅಂತ. ಎಲ್ಲ ಟೈಮಲ್ಲೂ ಜಲಮಾರ್ಗದಲ್ಲೇ ನೀವು ಸಾಗಿಸೋಕ್ಕಾಗತ್ತಾ? ಯಾವ ಟೈಮಲ್ಲಿ ವೆದರ್ ಹೆಂಗಿರುತ್ತೆ ಅಂತ ಗೊತ್ತಾ ಸ್ವಾಮಿ ನಿಮಗೆ? ಖಂಡಿತ ಜಲಮಾರ್ಗ ಅನ್ನೋದೇನಿದೆ ಕಡಿಮೆ ದುಡ್ಡಲ್ಲಿ ಖರ್ಚಲ್ಲಿ ಸಾಗಿಸ್ಬೋದು. ಬಟ್ ಆದರೆ ಎಲ್ಲ ಟೈಮಲ್ಲೂ ಸಾಗಿಸೋಕ್ಕಾಗಲ್ಲ, ನಾವು ರೋಡ್ನ ರೋಡಲ್ಲಿ ಸಾಗಿಸಲೇಬೇಕು. ಎಂಥ ಮಳೆ ಚಳಿ ಏನೇ ಇದ್ರೂ ಕೂಡ ರೋಡಲ್ಲಿ ಸಾಗಿಸ್ಬೋದು. ಬಟ್ ಆದರೆ ವೆದರ್ ಮೇಲೆ ನಾವು ಡಿಪೆಂಡ್ ಆಗಬೇಕಾಗತ್ತೆ ಜಲಮಾರ್ಗ ಮೇಲಾದರೆ. ಅರ್ಥ ಆಯ್ತಾ? ಇದನ್ನು ಸ್ವಲ್ಪ ಥಿಂಕ್ ಮಾಡ್ಕೊಳ್ಳಿ, ನಿಮಗಿಂತ ಮುಂಚೆ ಮಾಡಿದ್ದಾರೆ, ಮಾಡೇ ಇಲ್ಲ ಅಂತ ಹೇಳ್ಬೇಡಿ. ಅರ್ಥ ಆಯ್ತಾ? ಹೇಳೋದ್ರ ಮೇಲೆ ಕ್ಲಾರಿಟಿ ಇರಲಿ. ನೆಕ್ಸ್ಟ್ ವಿಡಿಯೋ ಬಗ್ಗೆ ಮಾತಾಡೋಣ, ಬನ್ನಿ. ಹೇಳ್ತಾರೆ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿ ಬದುಕಿ. ನಿಮ್ಗೆ ಯಾವತ್ತಾದ್ರೂ ರಸ್ತೆಯಲ್ಲಿ ಓಡಾಡಬೇಕು ಅಂತಂದ್ರೆ ಯಾರಾದರೂ ಒಬ್ಬ ಭಯೋತ್ಪಾದಕ ಬಂದು ನಿಮ್ಮ ಮೇಲೆ ದಾಳಿ ಮಾಡಬಹುದು ಅನ್ನೋ ಟೆನ್ಷನ್ನ ಇಟ್ಕೋಬೇಡಿ. ಯಾಕೆ ಅಂತಂದ್ರೆ ಕಳೆದ 5 ವರ್ಷಗಳಲ್ಲಿ ಕಾಶ್ಮೀರದ ಆಚೆಗೆ ಒಬ್ಬ ಭಯೋತ್ಪಾದಕ ಬರದೇ ಇರೋ ತರ ನರೇಂದ್ರ ಮೋದಿ ನಮ್ಮನ್ನ ಕಾಪಾಡಿದ್ದಾರೆ. ಇದು ನರೇಂದ್ರ ಮೋದಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡಿದ ಚಕ್ರವರ್ತಿ ಸುಲಿಬಲ್ ಏನೇನಿದ್ದಾರಪ್ಪ ಅಂತಂದ್ರೆ, ನರೇಂದ್ರ ಮೋದಿ ಅವರು ಹೇಳಿದ್ರಂತೆ, ನಿಮಗೆ ಯಾವ ದೇಶ ಯಾವ ರಸ್ತೆ ಬೇಕಾದರೂ ಆರಾಮಾಗಿ ನಡ್ಕೊಂಡು ಓಡಾಡಿ, ನಿಮಗೆ ಯಾವುದೇ ಭಯೋತ್ಪಾದಕರು ಬಂದ್ಬಿಟ್ಟು ಕಷ್ಟ ಅಥವಾ ಏನು ದಾಳಿ ಮಾಡುವಂಥ ಟೆನ್ಷನ್ನ ಬಿಟ್ಟು ಆರಾಮಾಗಿ ತಿರುಗಾಡಿ ಅಂತ ಹೇಳಿದ್ರಂತೆ. ಅದಾಗಿನಿಂದ ಕಾಶ್ಮೀರದ ಈಚೆಗೆ ಯಾರೂ ಕೂಡ ಭಯೋತ್ಪಾದಕರು ಬಂದೇ ಇಲ್ಲ, ಅದು ನರೇಂದ್ರ ಮೋದಿ ಅವರು ಕಾಪಾಡಿದ್ದಾರೆ ಅಂತ. ನರೇಂದ್ರ ಮೋದಿ ಅವರಲ್ಲಪ್ಪ, ಸೈನಿಕರು ಕಾಪಾಡ್ತಿರೋದಲ್ಲಿ ಪದೇ ಪದೇ ಮೋದಿ 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 ಅಂತ ಹೇಳೋಕ್ಕೆ ಹೋಗಬೇಡ. ಅಲ್ಲಿ ಹೋಗ್ಬಿಡು, ಸೈನಿಕರು ಗನ್ ಹಿಡ್ಕೊಂಡು ನಿಂತಿರೋರು ಸೈನಿಕರು, ಜೀವ ಕೊಡೋರು ಸೈನಿಕರು. ಅರ್ಥ ಆಯ್ತಾ? ಬಟ್ ಆದರೆ ನರೇಂದ್ರ ಮೋದಿ ಅವರು ಏನೇ ಮಾಡಿದ್ದಾರೆ ಅಂತ. ಬಟ್ ಆದರೆ ಜಮ್ಮು ಕಾಶ್ಮೀರ ಒಂದೇ ಅಲ್ಲ, ಇಡೀ ದೇಶದಲ್ಲಿರುವಂಥದ್ದು ಎಲ್ಲ ದೇಶ ಇದೆ, ಭಾರತ ದೇಶ ಪೂರ್ತಿ ಇದೆ. ಅದಕ್ಕೆಲ್ಲದಕ್ಕೂ ಕೂಡ ಕೆಲವು ಎಲ್ಲೆಲ್ಲಿ ಸೈನಿಕರನ್ನ ಹಾಕಬೇಕು ಅಂತ ಸೈನ್ಯಾಧಿಕಾರಿಗಳು ಅದಕ್ಕೆ ಸೇನಾಧಿಕಾರಿಗಳು ಅದಕ್ಕೆ ಮಾಡಿರ್ತಾರೆ, ಸೈನಿಕರನ್ನ ಅಲ್ಲಿ ಅಲರ್ಟ್ ಮಾಡಿರ್ತಾರೆ. ಓಕೆ, ಅದಕ್ಕೆ ನೀವು ನರೇಂದ್ರ ಮೋದಿ ಅವ್ರನ್ನೇ ಪ್ರೈಸ್ ಮಾಡೋದು ತಪ್ಪು ಅನಿಸುತ್ತೆ ನನಗೆ. ಸೈನಿಕರನ್ನ ಎಲ್ಲಿಡ್ತೀರಾ? ದೇಶನ ಕಾಯ್ತಿದೆ ನರೇಂದ್ರ ಮೋದಿ ಅಂತಂದ್ರೆ ಏನು ಅರ್ಥ? ಅದು ಎಷ್ಟು ದಾಳಿಗಳಾಗಿದ್ದಾವೆ ನೀವು ಹೇಳ್ತೀರಾ, ದಾಳಿನೇ ಆಗಿಲ್ಲ ಅಂತ. ಯಾಕಂದರೆ ಬೇರೆ ಜಮ್ಮು ಕಾಶ್ಮೀರ ಬಿಟ್ಟು ಬೇರೆ ಕಡೆಗೆ ದಾಳಿ ಆದರೆ ಅದು ದಾಳಿ ಅಲ್ವಾ? ಅದು ಭಾರತ ದೇಶದಲ್ಲಿರುವಂಥದ್ದು ಒಂದು ಪ್ರದೇಶ ಅಲ್ವಾ? ಎಷ್ಟು ದಾಳಿಗಳಾಗಿದ್ದಾವೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಪುಲ್ವಾಮಾ ಆಯ್ತಲ್ಲ, ಏನಕ್ಕಾಯ್ತು? ಇಲ್ಲಿ ಬರುತ್ತೆ ನೋಡಿ, ನೀವೇ ನೋಡಿ. ಯಾಕೆ ಈ ಕಡೆಗೆ ನರೇಂದ್ರ ಮೋದಿ ಅವ್ರಿಗೆ ಯಂತ್ರಕ್ಕೆ ಕಾಪಾಡೋಕ್ಕಾಗಲಿಲ್ವಾ?
ಅದು ಒಂದನ್ನೇ ಏನಕ್ಕೆ ಪ್ರೈಸ್ ಮಾಡ್ತೀರಾ? ಮಿಕ್ಕಿರೋ ವಿಷಯಗಳನ್ನ ಏನು ಹೇಳೋಕ್ಕಾಗಲ್ಲ ನಿಮಗೆ. ಸೊ ಒಂದನ್ನ ನೀವು ಪ್ರೈಸ್ ಮಾಡಬೇಕು ಅಂದರೆ ಪ್ರತಿಯೊಂದು ಪ್ರೈಸ್ ಮಾಡ್ಬೋದು. ನಾವು ಹೇಳ್ಬೋದು ನಮ್ಮ ರಾಜ್ಯದಲ್ಲಿ ಆ ಸರ್ಕಾರ ಸೈಕಲ್ ಕೊಡ್ತು, ಈ ಸರ್ಕಾರ ಶೂ ಕೊಡ್ತು, ಆ ಸರ್ಕಾರ ರೈಸ್ ಅನ್ನಭಾಗ್ಯ ಕೊಡ್ತು, ಅದು ಕೊಡ್ತು, ಇದು ಕೊಡ್ತು ಅಂತ ನಾವು ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿ ಹೇಳ್ಬೋದು. ಹಾಗಂತ ತೊಗೊಂಡೋಗಿ ನಾಳೆ ನಮ್ಮದು ರಾಜ್ಯದಲ್ಲಿರುವಂಥ ನಾವು ಪ್ರಧಾನಮಂತ್ರಿ ಮಾಡ್ತೀರಾ? ಸತ್ಯ ಹೇಳಿ, ಎಷ್ಟು ಹೇಳಬೇಕು ಅಷ್ಟಿನ್ನು ಹೇಳಿ, ಅದನ್ನೆಲ್ಲ ಬಿಟ್ಟು ಅದಕ್ಕೆ ಮಸಾಲೆನ ಹಾಕ್ಕೊಂಡು ಹಳೆ ಗೋಡೆಗೆ ಬಣ್ಣ ಹೊಡೆದ್ಬಿಟ್ಟು ಆ ಗೋಡೆ ನಾನೇ ಆ ಬಿಲ್ಡಿಂಗ್ ನಾನೇ ಕಟ್ಟಿಸಿದೆ ಅಂತ ಹೇಳೋದು ಇದನ್ನು ಫಸ್ಟ್ ಬಿಡಿ. ಮೊದಲು ಬಿಲ್ಡಿಂಗ್ ಕಟ್ಟಿಸಿದ್ರು ನಾವು ಬಣ್ಣ ಹೊಡೆದ್ವಿ ಅಂತ ಹೇಳಿ ಹೇಳೋದನ್ನ ಕ್ಲಿಯರಾಗಿ. ಇಲ್ಲ ನಾವೇ ಕಟ್ಸಿದ್ವಿ ಬಿಲ್ಡಿಂಗ್ನ, ಮುಂಚೆವ್ರಿಗೆ ಕಟ್ಸೋಕ್ಕೆ ಬಂದಿಲ್ಲ, ನಾವೇ ಬುನಾದಿ ಕೆರೆದು ಅದರಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಿ ನಾವೇ ಬುನಾದಿ ಕಟ್ಟಿ ಮ್ಯಾಲಿಗೆ ಫ್ಲೋರ್ವರೆಗೂ ಹಾಕಿ ನಾವೇ ಶಿಖರನ ಇಟ್ಟು ಅದಕ್ಕೆಲ್ಲ ನಾವೇ ಮಾಡಿದ್ವಿ ಅಂತ ಹೇಳೋದು ತಪ್ಪಾಗುತ್ತೆ. ಇಲ್ಲ ಸರ್, ಇತ್ತು ಮೊದಲಿನ ಅದಕ್ಕೆ ನಾವು ಆಲ್ಟ್ರೇಷನ್ ಮಾಡಿಬಿಟ್ಟು ಗೋಡೆ ಕಟ್ಸಿ ಅದ್ರ ಮೇಲ್ಗಡೆ ಒಂದು ಶಿಖರ ಇಟ್ಟು ಬಣ್ಣ ಹೊಡೆದ್ವಿ ಅಂತ ಹೇಳಬೇಕು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟಿತ್ತು ಸ್ನೇಹಿತರೆ, ಇಷ್ಟಿತ್ತು ವಿಡಿಯೋ. ತುಂಬ ಲೆಂತಿ ಆಗಿದೆ ಅಂತ ನನಗೂ ಗೊತ್ತು. ಬಿಕಾಸ್ ಯಾಕಂದರೆ ನಾನು ಮಾತಾಡಿರೋದು ಯಾವುದೇ ಹೆಚ್ಚು ಡೀಪಾಗಿ ಡಿಸ್ಕಸ್ ಮಾಡಿ ಏನಿಲ್ಲ, ಸುಮ್ಮನೆ ಹೋದೆ, ಒಂದೆರಡು ಚೆಕ್ ಮಾಡಿದೆ ಅಷ್ಟೇ ಮಾಡಿದ್ದೀನಿ. ನಾನು ಜಾಸ್ತಿ ರಾಗಿ ಹೇಳಿದ್ದೀನಿ ಬಿಟ್ಟರೆ ಸಾಫ್ಟಾಗಿ ಎಲ್ಲರೂ ಕೂರ್ಸ್ ಕ್ಲೀನಾಗಿ ತಲೆಯಲ್ಲಿ ಸ್ಕ್ರಿಪ್ಟ್ ಮಾಡಿಕೊಂಡು ನಾನು ಯಾವತ್ತೂ ಯಾವುದೂ ಹೇಳಿಲ್ಲ, ನನ್ನ ಬಾಯಿಗೆ ಬಂದಿರೋದು ಹೇಳಿದ್ದೀನಿ ಅಷ್ಟೇ. ಸೊ ಏನಾಗುತ್ತಂದರೆ ಎಲ್ಲ ವಿಷಯಗಳು ಕೂಡ ಭಾರತ ದೇಶ ಅಂತ ಹೇಳ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಹೊಗಳ್ಕೊಂಡು ಗುಜರಾತನ್ನು ಹೊಗಳ್ಕೊಂಡು ನೀವು ನಮ್ಮ ಕರ್ನಾಟಕದಲ್ಲಿ ಬದುಕ್ತೀರಿ ಅಂತಂದರೆ ನೀವು ಕರ್ನಾಟಕದಲ್ಲಿ ಬದುಕೋಕ್ಕೆ ನಾಲಾಯಕ್ ಅಂತ ನಾನೇ ಹೇಳ್ತಿದ್ದೀನಿ. ನಾನು ಆ್ಯಕ್ಚುಲಿ ಈ ವಿಷಯದ ಬಗ್ಗೆ ನಾನು ಮಾತಾಡಬಾರ್ದು, ಅದಕ್ಕೆ ಸೀಮಿತ ಆಗಿಟ್ಕೋಬೇಕು ಅಂತ ಇಟ್ಕೊಂಡಿದ್ದೆ. ಬಿಕಾಸ್ ಯಾಕಂದರೆ ಇನ್ನೊಂದು ಹೇಳ್ಬಿಡ್ತೀನಿ, ನೀವೇನಾದರೂ BJP ಸ್ಪೋಕ್ ಪರ್ಸನ್ ಅಂತ ನೀವೇ ಹೇಳ್ಕೊಂಡ್ರೆ ನಾನು ಇನ್ನು ಮುಂದೆ ಹೇಳ್ತೀನಿ ಬೇಕಂದರೆ ಒಂದೇ ಒಂದು ವಿಡಿಯೋ ಕೂಡ ನಿಮ್ಮ ಬಗ್ಗೆ ಮಾಡಲ್ಲ ನಾನು. ಅರ್ಥ ಆಯ್ತಾ? ನೀವು BJP ಸ್ಪೋಕ್ಸ್ ಪರ್ಸನ್ ಅಂತ ಹೇಳ್ಬಿಡಿ. ಚಕ್ರವರ್ತಿ ಸುಲಿಬಲೆ ಸರ್, ನಾನು BJP ಸ್ಪೋಕ್ಸ್ ಪರ್ಸನ್ ಅಪ್ಪ ಅಂತ ಹೇಳ್ಬಿಡಿ. ನಿಮ್ಮ ಬಗ್ಗೆ ನಾವು ಒಂದೇ ಒಂದು ವಿಡಿಯೋ ಮಾಡಿದ್ರೆ ಬಂದ್ಬಿಟ್ಟು ನಮ್ಗೆ ಕೇಳಿ ಯಾಕೋ ವಿಡಿಯೋ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ನೀವು BJP ಸ್ಪೋಕ್ಸ್ ಪರ್ಸನ್ ಅಲ್ಲ, ಒಬ್ಬ ಸಾಮಾಜಿಕ ಕಳಕಳಿರುವಂಥ ವ್ಯಕ್ತಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ನೀವು ಒಂದು ಸರ್ಕಾರಕ್ಕೆ ಬೆಂಬಲ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ರೆ, ನೀವು ಸರ್ಕಾರದಲ್ಲಿ ಇದ್ದೀನಿ ಅಂತ ಹೇಳಿಬಿಟ್ರೆ ನಿಮ್ಮ ಕೈ ಮುಗಿದ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತೀನಿ ನಾನು. ಅರ್ಥ ಆಯ್ತಾ? ಬಿಕಾಸ್ ಈ ರಾಜಕೀಯ ಪಕ್ಷಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಇವಾಗ ಉತ್ತರ ಕೊಡುವಂಥ ಅವಶ್ಯಕತೆ ಏನು ಮಣ್ಣು ಇಲ್ಲ. ಅವ್ರಿಗೆ ಯಾವಾಗ ಕೊಡಬೇಕು? ಓಟು ಓಟ್ ಹಾಕೋ ಟೈಮಲ್ಲಿ ಮಾತ್ರ ಕೊಡಬೇಕು. ನೀವು ಬೇರೆ ರಾಜ್ಯದ ಬಗ್ಗೆ, ಇಡೀ ದೇಶದ ಬಗ್ಗೆ ಮಾತಾಡೋದಾದರೆ ಹೋಗ್ಬಿಟ್ಟು ಯಾವ ರಾಜ್ಯ ಬೇಕು ನಿಮಗೆ ಆ ರಾಜ್ಯದಲ್ಲಿ ಹೋಗಿ ದಯಮಾಡಿ ಬದುಕಿ. ನಮ್ಮ ರಾಜ್ಯ ನಿಮ್ಗೆ ಇಷ್ಟ ಇಲ್ಲ ಅಲ್ವಾ, ಹೋಗಿ ಅಲ್ಲೇ ಬದುಕಿ. ಆಯಿತಾ? ನಿಮ್ಮ ದೇಶಕ್ಕೋಸ್ಕರ ಏನಾದರೂ ಮಾಡಬೇಕಾ, ಹೋಗಿ ಅಲ್ಲೇ ಬದುಕಿ, ಬೇರೆ ರಾಜ್ಯದಲ್ಲಿ ಹೋಗಿ ಬದುಕಿ. ನಮ್ಮ ರಾಜ್ಯದಲ್ಲಿ ಆಗುವಂಥ ಒಳ್ಳೆಯ ವಿಷಯಗಳು ನಿಮಗೆ ಕಾಣೋದಿಲ್ಲ, ನಿಮ್ಗೆ ಕಿವಿಗೆ ಬೀಳೋದಿಲ್ಲ ಅಂತಂದರೆ ನಾವೇನು ಮಾಡೋಣ? ಖಂಡಿತ ನೀವು ಕೆಲವು ಒಳ್ಳೆ ಕೆಲಸಗಳನ್ನ ಮಾಡಿದಿರ, ನಿಮ್ಮ ಒಂದು ಸಂಘನ ಕಟ್ಕೊಂಡು, ಓಕೆ, ಒಂದು ಬ್ರಿಗೇಡ್ ಅಂತ ಏನೋ ಹೇಳ್ತಿದ್ರ, ಅದಕ್ಕೆ ಕಟ್ಕೊಂಡು ಏನೋ ಮಾಡಿದ್ದೀರಾ, ಹೇಳ್ತಾ ಇಲ್ಲ, ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದರೆ ನಮ್ಮ ದೇಶದಲ್ಲಿರೋ, ನಮ್ಮ ರಾಜ್ಯದಲ್ಲಿ ಆಗೋ ಒಳ್ಳೆ ಕೆಲಸಗಳನ್ನ ನೀವು ಹೊಗಳೋದಿಲ್ಲ ಅಂತಂದರೆ ಹೇಗೆ? ದೊಡ್ಡ ಮಟ್ಟದಲ್ಲಿ ಹೊಗಳೋದಿಲ್ಲ ಅಂತಂದರೆ ಹೇಗೆ? ನೀವು ಕೆಲವೊಂದು ಪ್ರೋಗ್ರಾಮ್ಗಳು ಮಾಡ್ತೀರಾ, ಅದಕ್ಕೆ ದುಡ್ಡು ತೊಗೊಂಡ್ರಿ ಅಂತ ಹೇಳ್ತೀರಾ. ದುಡ್ಡು ಕೊಟ್ಟಾರೆ ಯಾರು? ಯಾಕೆ ದುಡ್ಡು ಕೊಟ್ಟರು? ಬೇಕಲ್ಲ ಇಂಡೈರೆಕ್ಟಾಗಿ, ಡೈರೆಕ್ಟಾಗಿ ಒಟ್ಟಿನಲ್ಲಿ ನೀವು BJP ಸಪೋರ್ಟ್ ಮಾಡ್ತಾ ಇದ್ದೀರಾ. BJP ಸಪೋರ್ಟ್ ಮಾಡಬೇಕು ಅಂತ ನಮ್ಮ ರಾಜ್ಯದಲ್ಲಿ ಆಗುವಂಥ ಒಳ್ಳೆ ಕೆಲಸಗಳು ನಿಮ್ಗೆ ಕಾಣಿಸೋದಿಲ್ಲ. ಕ್ಯಾಂಟೀನ್ಗಳನ್ನ ಓಪನ್ ಮಾಡಿದ್ದಾರೆ ಅವರೇನು, ಅವ್ರ ದುಡ್ಡಲ್ಲಿ ಓಪನ್ ಮಾಡಿಲ್ಲ. ಬಟ್ ಆದರೆ ಓಪನ್ ಮಾಡಿದ್ರಲ್ಲ, ಬಡ ಜನಗಳಿಗೆ ಒಂದು ಊಟ ಕೊಡ್ತಿದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡಿ. ಹಾಂ, KSRTC, ಹಾಂ, BMTC ಎಷ್ಟು ಒಳ್ಳೊಳ್ಳೆ ಸೌಲಭ್ಯಗಳನ್ನ ಕೊಡುತ್ತೆ. ಎಷ್ಟೇ ಹೆಸರು ಮಾಡಿತ್ತು BMTC, ಇವಾಗಿನ ಗೊತ್ತಿಲ್ಲ ನನಗೆ, ಸುಮಾರು ದಿವಸಗಳನ್ನ ಮಾಡಿತ್ತು. ಇಡೀ ದೇಶದಲ್ಲೇ KSRTC ಆಗಿರ್ಬೋದು, BMTC ಆಗಿರ್ಬೋದು, ಸುಮಾರು ಹೆಸರುಗಳನ್ನ ಮಾಡಿದ್ದೇವೆ. Top 10 ಇಂಡಿಯಾದಲ್ಲಿ ಎಷ್ಟು ಏನು ಇವಾಗ ಗ್ರೋತ್ ಆಗಿರುವಂಥ ಸಿಟಿಗಳಲ್ಲಿ ಬೆಂಗಳೂರು ಕೂಡ ಒಂದು, ಅದ್ರ ಬಗ್ಗೆ ಮಾತಾಡಿ. ಅದನ್ನೆಲ್ಲ ಬಿಟ್ಟು ನೀವು ಓನ್ಲಿ ಗುಜರಾತ್ ಬಗ್ಗೆನೇ ಮಾತಾಡ್ತೀನಿ, ನಾನು ಓನ್ಲಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತಂದರೆ ನಮ್ಮ ರಾಜ್ಯದಲ್ಲಿ ಉಟ್ಕೊಂಡು ಇದ್ಬಿಟ್ಟು ನೀವು ಏನು ಮಾಡ್ತಿದ್ದೀರಾ? ನೀವು ಹೋಗಿ ಅಲ್ಲೇ ಹೋಗಿ ಗುಜರಾತ್ಗೆ ಹೋಗಿ, ಇಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ. ಹ್ಞೂ, ಇವಾಗ ಹಿಂದಿ ಹೇರಿಕೆ ಮಾಡ್ತಿದ್ದಾರೆ, ಹಿಂದಿ ಹೇರಿಕೆ ಬಗ್ಗೆ ಒಂದೇ ಒಂದು ಮಾತಿದೆ ನಿಮ್ಮದು? ಇಲ್ಲ. ವೀರ್ ಸಾವರ್ಕರ್ ಯಾರೋ ಒಂದು ಏನದು ಫ್ಲೈಓವರ್ಗೆ ಹೆಸರು ಹೇಳ್ತೀನಿ ಅಂತಂದರು, ಅದಕ್ಕೂ ನೀವು ಅವ್ರ ಪರವಾಗಿ ಬಂದ್ರಿ. ಯಾಕೆ ನಮ್ಮ ರಾಜ್ಯದಲ್ಲಿ ಯಾರೂ ಇಲ್ವಾ? ಹಿಂದೆ ಇಟ್ಟಿದ್ದಾರೆ, ಓಕೆ ತಾನೆ. ನೀವು ಇನ್ನೊಂದು ಮಾತು ಹೇಳ್ತೀರಾ, ಯಾಕೆ ರಾಜೀವ್ ಗಾಂಧಿ, ಸಂಜೀವ್ ಗಾಂಧಿ ಎಲ್ಲರೂ ಹೆಸರು ಇಟ್ಟಿದ್ದಾರೆ, ಅವಾಗ ಏನು ಮಾಡ್ತಿದ್ರಿ ನೀವು? ಅದು ಯಾಕೆ ಇಟ್ರಿ ಅಂತ ನಾವು ಅದನ್ನೇ ಕೇಳ್ತಾ ಯಾಕೆ ಇಟ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೇಳ್ತಿದ್ವಿ. ಅವಾಗ ನಮಗೆ ಬುದ್ಧಿ ಇರಲಿಲ್ಲ ಅವಷ್ಟು, ನಾವು ಇನ್ನೂ ಚಿಕ್ಕವರಿದ್ವಿ. ಇವಾಗ ಜನ ಬೆಳೀತಿದ್ದಾರೆ, ಹುಡುಗರು ಈಗ ಯೂತ್ಸ್ ಬರ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡಿ. ಇಷ್ಟೆಲ್ಲ ಮಾತಾಡಿದ ಮೇಲೆ ಏನು ಹೇಳ್ತಾರೆ ಗೊತ್ತಾ? ಇವನೊಬ್ಬ ಕಾಂಗ್ರೆಸ್ ಗುಲಾಮ ಹಿಂಗೆಲ್ಲ ಹೇಳ್ತಾರೆ.
ಗುಲಾಮ ಅಂದ್ರೆ ಏನ್ ಸ್ವಾಮಿ, ನಾವು ನಿಜ ಹೇಳ್ಬೇಕು ಅಂದ್ರೆ ಇಬ್ರು ಸರ್ಕಾರ ಇದ್ದಾಗ ಗುಲಾಮ್ರೇ ನಾವು. ಬ್ರಿಟಿಷರ್ ಇದ್ದಾಗ ಹೆಂಗಿತ್ತು, ಅವಾಗ ಹಂಗೆ ಇತ್ತು, ಇವಾಗಲೂ ಹಂಗೆ ಇದೆ. ಇವಾಗ ಇನ್ನೂ ಗಲಾಟೆಗಳದು ಜಾಸ್ತಿ ಆಗಿದೆ. ಅವ್ರು ಪೊಲೀಸ್ ಅವಾಗ ಅಧಿಕಾರಿಗಳು ಬಂದು ಹೊಡಿತಿದ್ರೇನೋ, ಇವಾಗ ಇವರಿವರೇ ಅವ್ರು ಹೊಡೆದಾಡ್ಕೊಂಡು ಸಾಯ್ತಿದ್ದಾರೆ. ಹೊಡೆದಾಡ್ಕೊಳಕ್ ಮಾಡೋರು ಯಾರು, ನೀವೇ ರಾಜಕಾರಣಿಗಳ್ತಾರೆ. ಅರ್ಥ ಮಾಡ್ಕೊಳ್ಳಿ ಜನಗಳೇ, ದಯವಿಟ್ಟು ಈ ವಿಡಿಯೋ ಸಿಕ್ಕಾಪಡೆ ದೊಡ್ಡದಾಯ್ತು ಅಂತ ನನಗೆ ಗೊತ್ತಿದೆ. ಎಷ್ಟು ಹೇಳ್ತಾ ದಯವಿಟ್ಟು ನಾನು ಫೈನಲ್ ಆಗಿ ಹೇಳೋದೇನಂತಂದರೆ, ನನಗೆ ಯಾವ ಪಕ್ಷ ಅದು ಮುಖ್ಯ ಅಲ್ಲ. ಜನಗಳಿಗೆ ಒಳ್ಳೇದಾಗ್ತಿದೆಯಾ ಕೆಟ್ಟದ್ದಾಗ್ತಿದೆಯಾ, ನನ್ನ ರಾಜ್ಯ ನನ್ನ ದೇಶ. ಓಕೆ, ನೀವು ಇನ್ನೊಂದು ಏನಂತ ರಾಜ್ಯ ಮೊದಲ ದೇಶ ಮೊದಲ ಅಂತಾರೆ. ತಂದೆ ಮೊದಲು ಅಂತ ಹೇಳ್ಬೇಕಾ ತಾಯಿ ಮೊದಲು ಅಂತ ಹೇಳ್ಬೇಕಾ, ಅರ್ಥ ಆಗ್ತಿಲ್ಲ. ಕೆಲವರು ಹೇಳ್ತಾರೆ ನನಗೆ ದೇಶನೇ ಮೊದಲು ಅಂತ ಹೇಳ್ತಾರೆ, ಚಾನ್ಸೇ ಇಲ್ಲ. ಅರ್ಥ ಆಯ್ತಾ, ನನಗೆ ದೇಶ ಎಷ್ಟು ಮುಖ್ಯನೋ ನನಗೆ ರಾಜ್ಯನೂ ಅಷ್ಟೇ ಮುಖ್ಯ, ನನಗೆ ರಾಜ್ಯ ಎಷ್ಟು ಮುಖ್ಯನೋ ನನಗೆ ದೇಶನೂ ಮುಖ್ಯ. ಸೊ ನಾನು ಹುಟ್ಟಿರೋದು ಫಸ್ಟು ಕರ್ನಾಟಕದಲ್ಲಿ, ನಮ್ಮ ಅಡ್ರೆಸ್ ಬರೆದ್ರೂ ಕೂಡ ಫಸ್ಟ್ ಬರೋದೇನೆ ನನ್ನ ಊರು, ನನ್ನ ತಾಲೂಕು, ನನ್ನ ಜಿಲ್ಲೆ, ನನ್ನ ರಾಜ್ಯ, ಅದಾದಮೇಲೆ ದೇಶ ಬರುತ್ತೆ. ಅರ್ಥ ಆಯ್ತಲ್ಲ, ಇಷ್ಟು ಹೇಳ್ತಾ ಇದ್ದೀನಿ. ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.